ಎಲ್ಲರಿಗೂ ನಮಸ್ಕಾರಗಳು. ನಾನು ಯಲ್ಲಪ್ಪ ಬೆಳ್ಳಿ, ಕೇರಿಂಗ್ ವಿತ್ ಕಲರ್ ಸಂಸ್ಥೆ ಈ ಮಾನಸಿಕ್ ಕಿರ್ಲೋಸ್ಕರ್ ಇನಿಷಿಯೇಟಿವ್ ಇಂದ. ಶಿಕ್ಷಕ ಮಿತ್ರರೇ, ಜಿಲ್ಲಾ ಶೈಕ್ಷಣಿಕ ಸಂವರ್ಧನಾ ಕಾರ್ಯಕ್ರಮದ ಅಡಿಯಲ್ಲಿ ಡಯಟ್ ತುಮಕೂರು ಹಾಗೂ ಕೇರಿಂಗ್ ವಿತ್ ಕಲರ್ ಸಂಸ್ಥೆಯ ಸಹಯೋಗದೊಂದಿಗೆ ತುಮಕೂರು ಮತ್ತು ಮಧುಗಿರಿ ಶೈಕ್ಷಣಿಕ ಜಿಲ್ಲೆಗಳಲ್ಲಿ ನಡೆಯುತ್ತಿರುವ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸುಗಮ ಅಂದರೆ ಸಂಕೀರ್ಣತೆಯಿಂದ ಸರಳತೆಗೆ ಎಂಬ ಎರಡನೇ ದಿನದ ಅನುಭವಾತ್ಮಕ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮಿತ್ರರೇ, ಇಂದು ನಡೆಯುವ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಗಣಿತ ವಿಷಯದ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಕೊನೆಯ ದಿನದ ಆನ್ಲೈನ್ ವೆಬಿನಾರ್ ತರಬೇತಿಯು ಕ್ಷೇತ್ರ ಗಣಿತ ಎಂಬ ಪರಿಕಲ್ಪನೆ ಮೇಲೆ ಪ್ರಾರಂಭವಾಗಲಿದೆ. ನಮ್ಮ ಎಲ್ಲ ಅಧಿಕಾರಿಗಳಿಗೂ ಮತ್ತು ನನ್ನ ಪ್ರೀತಿಯ ಶಿಕ್ಷಕ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ, ಮೊದಲಿಗೆ ಈ ತರಬೇತಿಯ ಆನ್ಲೈನ್ ನೋಡಲ್ ಆಫೀಸರ್ ಆದಂತಹ ಶ್ರೀಯುತ ಗಂಗಾಧರ್ ಎಚ್ ಆರ್, ಹಿರಿಯ ಉಪನ್ಯಾಸಕರು ಡಯಟ್ ತುಮಕೂರು ಇವರ ಪರವಾಗಿ ಡಾಕ್ಟರ್ ಡಿ ಪ್ರಸನ್ನ ಕುಮಾರ್ ಸರ್ ಇವರಿಂದ ಸ್ವಾಗತ ನುಡಿ, ಹಾಗೆ ಈ ದಿನದ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಸುಗಮಕಾರರ ತಂಡವನ್ನ ಪರಿಚಯ ಮಾಡಿಕೊಡ್ಬೇಕಂತ ಕೇಳಿಕೊಳ್ಳುತ್ತೇನೆ. ಓವರ್ ಟು ಪ್ರಸನ್ನ ಸರ್. ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ಶೈಕ್ಷಣಿಕ ಸಂವರ್ಧನಾ ಕಾರ್ಯಕ್ರಮಕ್ಕೆ ಮತ್ತೆ ಆ ಕಾರ್ಯಕ್ರಮದ ಅಡಿಯಲ್ಲಿ ನಡೀತಾ ಇರ್ತಕ್ಕಂಥ ಗಣಿತ ತರಬೇತಿಗೆ ನಿಮ್ಗೆಲ್ಲರಿಗೆ ಸ್ವಾಗತನ ಬಯಸ್ತೇನೆ. ಸಂಪನ್ಮೂಲ ವ್ಯಕ್ತಿಗಳನ್ನ ನಾನೀಗ ಪರಿಚಯ ಮಾಡಿಕೊಡ್ತೇನೆ. ಮೊದಲನೆಯವರು ವಿಶ್ವಪ್ರಕಾಶ್ ಸರ್, ನಮ್ಮ ಶಿರಾ ತಾಲೂಕಿನ ಮೇಕರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಬಂದಿದ್ದಾರೆ. ಎರಡನೇವರು ರೇಚಯ್ಯ ಸರ್, ಅವರು ಕೂಡ ಮಧುಗಿರಿಯಿಂದ ಬಂದಿದ್ದಾರೆ, ಸುದ್ದೆಕುಂಟೆ ಶಾಲೆಯಿಂದ. ಈಗ ನಮ್ಮ ಕೇರಿಂಗ್ ವಿತ್ ಕಲರ್ನಿಂದ ಇಬ್ರು ಸಂಪನ್ಮೂಲ ವ್ಯಕ್ತಿಗಳು ನಿಮ್ಮ ಜೊತೆಗೆ ಇವತ್ತು ಸಂವಾದ ಮಾಡಲಿದ್ದಾರೆ. ಮೊದಲನೇವರು ಚಂದ್ರಶೇಖರ್ ಅಂತೇಳಿ, ಅವರು ಬ್ಲಾಕ್ ಕೋಆರ್ಡಿನೇಟರ್ ಆಗಿ ತುಮಕೂರಿನ ಜಿಲ್ಲಾ ಶೈಕ್ಷಣಿಕ ಸಂವರ್ಧನಾ ಕಾರ್ಯಕ್ರಮದಲ್ಲಿ ಕೇರಿಂಗ್ ವಿತ್ ಕಲರ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಂತರ ಶ್ರೀಮತಿ ಭಾನುಶ್ರೀ ಅವರು, ಅವರು ನಮ್ಮ ಏನೋ ವಿಷಯ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದಾರೆ ಕೇರಿಂಗ್ ವಿತ್ ಕಲರ್ನಲ್ಲಿ. ಸೊ ಈ ನಾಲ್ಕು ಜನ ನಿಮ್ಮೊಂದಿಗೆ ಇವತ್ತು ಕ್ಷೇತ್ರ ಗಣಿತದ ಕೆಲವು ಕ್ಲಿಷ್ಟಾಂಶಗಳನ್ನ ಮತ್ತೆ ಆ ಪರಿಕಲ್ಪನೆಗಳನ್ನ ನಿಮ್ಗೆ ವಿವಿಧ ಏನೋ ಉದಾಹರಣೆಗಳನ್ನ ಕೊಟ್ಟು ನಿಮ್ಗೆ ಅದನ್ನ ಕ್ಲಿಷ್ಟವನ್ನ ಸರಳ ಮಾಡ್ತಾರೆ. ಬಹುಶಃ ಒಂದೂವರೆ ಗಂಟೆ, ಬಹುಶಃ 90 ನಿಮಿಷದ ಈ ಕಲಿಕಾ ಸಹಾಯಾನಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೀನಿ. ಶುಭವಾಗ್ಲಿ, ಶುಭ ದಿನ. ಎಲ್ರಿಗೂ ನಮಸ್ತೆ. ಇವರು ನಮ್ಮ ತಂದೆ ರೇಚಯ್ಯ ಅವರು ಮತ್ತೆ ನನ್ನ ಗುರುಗಳಾದ ವಿಶ್ವಪ್ರಕಾಶ್ ಸರ್ ಅವರು. ಇವರಿಬ್ರು ತುಂಬಾ ಆತ್ಮೀಯ ಸ್ನೇಹಿತರಾಗಿದ್ದಾರೆ. ವಿಶ್ವಪ್ರಕಾಶ್ ಸರ್ ಅವರು ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ, ಇವತ್ತು ರಜೆ ದಿವಸ. ನಮ್ ತಂದೆ ನನ್ಗೆ ಹೋಮ್ವರ್ಕ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಅವ್ರು ಬಂದಿರೋಂತ ಕಾರಣ ಎಲ್ಲೋ ಹೊರಗ್ ಹೋಗ್ಬೇಕು ಅಂತ ಒಂದ್ ಪ್ಲಾನ್ ಅಲ್ಲಿ ಇದ್ದಾರೆ. ಅವರಿಬ್ರು ಏನೋ ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಏನ್ ಚರ್ಚೆ ನಡೀತಿದೆ ಅಂತ ಬನ್ನಿ ನೋಡ್ಕೊಂಡ್ ಬರೋಣ. ಆದ್ರೆ ನನ್ಗೆ ಪ್ರಶ್ನೆ ಬಂದಾಗ ಮಾತ್ರ ನಾನ್ ಖಂಡಿತವಾಗಿ ಅವ್ರಿಗೆ ಫೋನ್ ಮಾಡಿ ನನ್ ಪ್ರಶ್ನೆಯನ್ನ ಹೇಳಿಸ್ಕೊಳ್ತೀನಿ ಅವ್ರ ಹತ್ರ. ಬನ್ನಿ ನೋಡ್ಕೊಂಡ್ ಬರೋಣ ಮುಂದೆ ಅವ್ರ ಮಾತುಕತೆ ಏನ್ ನಡೀತಿದೆ ಅಂತ. ಹಾಯ್ ರೇಚಯ್ಯ, ಬಾರಪ್ಪ, ನಿಂಗೆ ಕಾಯ್ತಾ ಇದ್ದೆ. ಹಾಯ್ ವಿಶ್ವಣ್ಣ, ಬಂದೆ ಇರಪ್ಪ. ಏನ್ ಬೆಳಗ್ಗೆಯಿಂದ ಒಂದೇ ಸಮ ಫೋನ್ ಮಾಡ್ತಾನೆ ಇದೀಯ, ಏನ್ ಅಂತ ಸಮಾಚಾರ? ಏನಿಲ್ಲಪ್ಪ ರೇಚಯ್ಯ, ಈಗ ಜಮೀನಿನ ಬೆಲೆಗಳೆಲ್ಲ ಭಾರಿ ಕುಸಿತ ಕಂಡಿದ್ದಾವೆ, ಎಲ್ಲ ಕಡಿಮೆ ಆಗ್ಬಿಟ್ಟಿದ್ದಾವೆ. ನಾನು ವಿಚಾರಿಸಿದಾಗ 1 ಸೆಂಟ್ ಜಮೀನಿನ ಬೆಲೆ 1 ಲಕ್ಷ ಅಂತ ಗೊತ್ತಾಯ್ತು. ಏನು 1 ಸೆಂಟ್ ಜಾಗಕ್ಕೆ 1 ಲಕ್ಷನ? ನೋಡಿಲಿ, ನಾನೊಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ, ಅದರಲ್ಲಿ 1,000 ಸ್ಕ್ವೇರ್ ಫೀಟ್ ಅಂದ್ರೆ 1,000 ಚದರಡಿ ಅಪಾರ್ಟ್ಮೆಂಟ್ಗೆ ಕೇವಲ 25 ಲಕ್ಷ ಅಂತ ಕೊಟ್ಟಿದ್ರು. ಅಂತ ಅಂದ್ರೆ 1 ಚದರ ಅಡಿಗೆ 25 ಲಕ್ಷ ಡಿವೈಡೆಡ್ ಬೈ 1,000 ಮಾಡಿದ್ರೆ 2,500 ರೂಪಾಯಿ ಆಯಿತು. ಈಗ ನೋಡು, 1 ಸೆಂಟ್ ಜಾಗಕ್ಕೆ 1 ಲಕ್ಷ ಅಂತಿದೆಯಾ? ಇವರು 1 ಸ್ಕ್ವೇರ್ ಫೀಟ್ಗೆ 2,500 ರೂ ಅಂತಿದ್ದಾರೆ. ಹಾಗಾದ್ರೆ ನಾವು ಅಪಾರ್ಟ್ಮೆಂಟ್ ತಗೊಳ್ಳೋದೆ ಬೆಟರ್ ಅಲ್ವಾ? ಏ ರೇಚಯ್ಯ, ಸ್ವಲ್ಪ ತಾಳು. ಗಣಿತದ ಸಾಮಾನ್ಯ ಜ್ಞಾನವನ್ನ ಇಟ್ಕೊಂಡು ಯೋಚನೆ ಮಾಡಬೇಕು. ಈಗ ನಾವು 1 ಸೆಂಟ್ ಅಂದ್ರೆ 1 ಎಕರೆ ಜಾಗವನ್ನ 100 ಸಮಭಾಗಗಳನ್ನಾಗಿ ಮಾಡಿ ಅದರಲ್ಲಿ 6 ಭಾಗವನ್ನು ಪರಿಗಣಿಸಿದರೆ ಅದನ್ನ ನಾವು 1 ಸೆಂಟ್ ಅಂತ. ಅಂದ್ರೆ 1 ಸೆಂಟ್ ಇಸ್ ಈಕ್ವಲ್ ಟು 106 ಎಕರೆ. ಚದುರಾಡಿಗಳಲ್ಲಿ ಹೇಳೋದಾದ್ರೆ 1 ಸೆಂಟ್ ಇಸ್ ಈಕ್ವಲ್ ಟು 435.6 ಚದುರ ಅಡಿ ಅಂತ, ಅಥವಾ 40.47 ಚದುರ ಮೀಟರ್ ಅಂತ. ಓಹ್, ಈಗ ಗೊತ್ತಾಯ್ತು.
ಒಂದು ಸೆಂಟ್ ಜಾಗವನ್ನು 1 ಲಕ್ಷಕ್ಕೆ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ 435.56 ಸ್ಕ್ವೇರ್ ಫೀಟ್ ಜಾಗವನ್ನ 1 ಲಕ್ಷಕ್ಕೆ ಕೊಡ್ತಾ ಇದ್ದಾರೆ ಅಂತ ಆಯ್ತು. ಆಗ 1 ಸ್ಕ್ವೇರ್ ಫೀಟ್ ನ ಬೆಲೆ 1 ಲಕ್ಷ/435.56 ಹಾಕಿದ್ರೆ 229.58 ಆಗುತ್ತೆ. ಅಂದ್ರೆ ನಮ್ಗೆ 210 ಅಥವಾ 230 ರೂಪಾಯಿ ಆದಂಗ ಆಯ್ತು. ಎಸ್, ಈಗ ನಿನ್ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿದೆ. ಈಗ ಹೇಳು, 1 ಸೆಂಟ್ ಜಮೀನಿನ ಬೆಲೆ ಹೆಚ್ಚೋ ಅಥವಾ 1 ಚದುರಡಿ ಅಪಾರ್ಟ್ಮೆಂಟ್ ಬೆಲೆ ಹೆಚ್ಚೋ? ಹಾಗಾದ್ರೆ 1 ಸೆಂಟ್ ಜಮೀನಿನ ಬೆಲೆನೇ ಕಡಿಮೆ ಆದಂಗ ಆಯ್ತು. ಹಾಗಾದ್ರೆ ನಾವೀಗ ಒಂದ್ ಕೆಲಸ ಮಾಡೋಣ, 1 ಸೆಂಟ್ ಜಮೀನನ್ನ ಖರೀದಿ ಮಾಡಿ ಅದರಲ್ಲಿ ನಮಗೆ ಬೇಕಾದ ಹಾಗೆ ಮನೆ ಕಟ್ಕೊಳ್ಳೋ ಅಂತ ಪ್ಲಾನ್ ಮಾಡ್ಬೋದು. ಅದಕ್ಕೂ ಮುಂಚೆ ವಿಶ್ವಣ್ಣ, ನನಗೆ ಒಂದ್ ಸ್ವಲ್ಪ ಈ ಸುತ್ತಳತೆ ಮತ್ತೆ ವಿಸ್ತೀರ್ಣಗಳ ಬಗ್ಗೆ ಇನ್ನೊಂದ್ ಸ್ವಲ್ಪ ಹೆಚ್ಚಾಗಿ ತಿಳಿಸಿ ಹೇಳ್ತೀಯಾ? ಹೇಳ್ತೀನಿ ರಚಯ್ಯ. ಈಗ ಸುತ್ತಳತೆ ಅಂತಂದ್ರೆ ಒಂದು ಆಕೃತಿಯ ಸುತ್ತಳಿನ ಉದ್ದವನ್ನ ಸುತ್ತಳತೆ ಅಂತ. ನಾವು ನೋಡು, ಚಿತ್ರದಲ್ಲಿ ಕಾಣಿಸ್ತಾ ಇದೆ ಒಂದು 1 ಅಡಿ ಗೋತ್ರದ ಚೌಕಾಕಾರದ ಟೈಲ್ಸ್ ಇದೆ ಅಂತಂದ್ರೆ ಅದರ ಸುತ್ತಳತೆ 1 ಅಡಿ + 1 ಅಡಿ + 1 ಅಡಿ + 1 ಅಡಿ ಅಂದ್ರೆ ಒಟ್ಟು ಅದರ ಸುತ್ತಳತೆ 4 ಅಡಿಗಳಾಗಿರುತ್ತದೆ. ಅದೇ ರೀತಿ 1 ಮೀಟರ್ ಚೌಕಾಕಾರದ ಟೈಲ್ಸ್ ಇದೆ ಅಂದ್ರೆ ಅದರ ಸುತ್ತಳತೆ ನಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಂಗೆ 1 + 1 + 1 + 1 4 ಮೀಟರ್ ಆಗುತ್ತದೆ. ಸರಿ, ಸುತ್ತಳತೆ ಬಗ್ಗೆ ಗೊತ್ತಾಯ್ತು ನಮಗೆ, ಈ ವಿಸ್ತೀರ್ಣದ ಬಗ್ಗೆ ಏನ್ ಹೇಳ್ತೀಯಾ? ವಿಸ್ತೀರ್ಣನೂ ಅಷ್ಟೇ, ವಿಸ್ತೀರ್ಣವು ಪರಿಧಿಯೊಳಗಿನ 2 ಆಯಾಮದ ಸ್ಥಳವಾಗಿರುತ್ತದೆ. ಉದ್ದದ ಏಕಮಾನ ಮೀಟರ್ ಆಗಿದ್ರೆ ವಿಸ್ತೀರ್ಣದ ಏಕಮಾನ ಚದರ ಮೀಟರ್ ಆಗಿರುತ್ತೆ. ಓಹೋ, ಹಾಗಾದ್ರೆ ನಿನ್ನ ಪ್ರಕಾರ ವಿಸ್ತೀರ್ಣ ಹೇಳ್ಬೇಕು ಅಂದ್ರೆ ಎಲ್ಲಾ ಸ್ಥಳಗಳು ಚೌಕಾಕೃತಿಯಲ್ಲಿ ಇರಬೇಕು ಅಂತ ಅರ್ಥನಾ? ಇಲ್ಲ, ಅದು ಸಾಧ್ಯ ಇಲ್ಲ. ಯಾಕೆಂದ್ರೆ ನನ್ನ ಬಳಿ ಚೌಕಾಕಾರ ಅಂದ್ರೆ ಸ್ಕ್ವೇರಿಂಗ್ ಆಗಿಲ್ದೇ ಇರೋ ಆಕೃತಿಗಳು ಕೂಡ ಇದ್ದಾವೆ, ಇವುಗಳಿಗೆಲ್ಲ ವಿಸ್ತೀರ್ಣ ಹೇಗೆ ಹೇಳಬಹುದು? ಅದು ಹೇಗಪ್ಪ ರಚಯ್ಯ ಅಂದ್ರೆ, 1 ಮೀಟರ್ ಚೌಕಾಕಾರದ ಟೈಲ್ಗೆ ನಾವು 1 ಮೀಟರ್ ಉದ್ದವನ್ನು ತೆಗೆದುಕೊಂಡು, 1 ಮೀಟರ್ ಚೌಕಾಕಾರದ ಟೈಲ್ಗೆ ನಾವು 1 ಮೀಟರ್ ಉದ್ದವನ್ನು ತೆಗೆದುಕೊಂಡು ಅದನ್ನು ಲಂಬ ರೇಖೆಯ ಉದ್ದಕ್ಕೂ ಎಳೆಯಬೇಕು. ರೇಖೆಯ ಉದ್ದ 1 ಮೀಟರ್ ಅಳತೆ ಇದ್ದರೆ ಇಡೀ ಟೈಲ್ ಅನ್ನ ಅದು ಆವರಿಸಿಕೊಳ್ಳುತ್ತದೆ. ಆದ್ರಿಂದ ಅದರ ವಿಸ್ತೀರ್ಣ 1 ಮೀಟರ್ × 1 ಮೀಟರ್ 1 ಚದುರ ಮೀಟರ್ ಅಂತ ಹೇಳ್ತೀವಿ. ಅಥವಾ ಬೇರೆ ರೀತಿಯಲ್ಲಿ ಹೇಳೋದಾದ್ರೆ 1 ಚದುರ ಮೀಟರ್ ವಿಸ್ತೀರ್ಣವನ್ನು ಪಡೆಯುವುದಕ್ಕೆ ನಾವು 1 ಮೀಟರ್ ಅಗಲದ ಪಟ್ಟಿಗಳನ್ನು 1 ಮೀಟರ್ ಉದ್ದಕ್ಕೂ ಸೇರಿಸಬೇಕು. ನೀವು ಬೇರೆ ಯಾವ ರೀತಿಯಲ್ಲಿ ಎಳೆದ್ರು ಆಕೃತಿಯ ಮೂಲ ಚಿತ್ರದಂತೆ ಇರುವುದಿಲ್ಲ. ನೀವು ರಚಿಸಿದ ವಿಸ್ತೀರ್ಣವು ಮೂಲ ಆಕೃತಿಯನ್ನ ಆವರಿಸಿರುವುದಿಲ್ಲ. ಹಾಗಾದ್ರೆ ಈ ಸಂದರ್ಭ ನೋಡು, ಇಲ್ಲಿ ನಮ್ಗೆ 2 ಅಡಿ ಉದ್ದ 1 ಅಡಿ ಅಗಲದ ಆಯತಾಕಾರದ ಟೈಲ್ ಇದೆ ಅನ್ಕೊಳ್ಳೋಣ. ಹಾಗಾದ್ರೆ ಸುತ್ತಳತೆ 2 + 1 + 2 + 1 ಟೋಟಲ್ 6 ಅಡಿ ಆಗಿರುತ್ತೆ. ಹಾಗಾದ್ರೆ ಇದರ ವಿಸ್ತೀರ್ಣ ಹೇಗೆ ಹೇಳ್ಬಹುದು? ನಾವು ಇಲ್ಲಿ 2 ಚದುರ ಅಡಿ ವಿಸ್ತೀರ್ಣವನ್ನು ಪಡೆಯುವುದಕ್ಕಾಗಿ 1 ಅಡಿ ಅಗಲವನ್ನ 2 ಅಡಿ ಉದ್ದಕ್ಕೂ ಎಳೆದು ಟೈಲ್ಸ್ ಅನ್ನ ಆವರಿಸಬಹುದು. 2 ಚದುರ ಅಡಿ ವಿಸ್ತೀರ್ಣವನ್ನು ಉದ್ದ ಮತ್ತು ಅಗಲಗಳ ಅನೇಕ ಸಂಯೋಜನೆಗಳಿಂದ ಪಡೆಯಬಹುದು ರಚಯ್ಯ. ಓ, ಹಾಗೆಯೇ. ಇಲ್ಲಿ ನೋಡು, ಈಗ 0.5 ಮೀಟರ್ ಅಗಲ ಹಾಗೂ 2 ಮೀಟರ್ ಉದ್ದದ ಒಂದು ಆಯತಾಕಾರ ಇದೆ ಅಂದ್ರೆ ಅದರ ವಿಸ್ತೀರ್ಣ ಹೇಳಲು ನಾವು 0.5 ಮೀಟರ್ ಬಾಹುವಿನಿಂದ 2 ಮೀಟರ್ ಲಂಬ ದೂರ ಎಳೆದರು ಅಥವಾ 2 ಮೀಟರ್ ಬಾಹುವಿನಿಂದ 0.5 ಮೀಟರ್ ಲಂಬ ದೂರ ಎಳೆದು ಹೇಳಬಹುದು. ಅಂದರೆ 0.5 ಮೀಟರ್ × 2 ಮೀಟರ್ ನಮ್ಗೆ 1 ಚದುರ ಮೀಟರ್ ಆಗಿರುತ್ತೆ. ಹೌದು ರಚಯ್ಯ, ಹಾಗಾಗಿ ನಾವು 1600 ಚದುರ ಮೀಟರ್ ವಿಸ್ತೀರ್ಣ ಎಂದು ಹೇಳುವಾಗ ನಾವು 1 ಮೀಟರ್ ಬಾಹುವಿನ 1600 ವರ್ಗಗಳನ್ನ 1 ಮೀಟರ್ ಇರಿಸಬಹುದು ಎಂದರ್ಥ. ಆದ್ರಿಂದ ಚದರ ಅಡಿ, ಚದರ ಮೀಟರ್, ಚದರ ಸೆಂಟ್ಗಳು ಇವೆಲ್ಲವುಗಳು ಕೂಡ ಅಳತೆಯ ಮಾನಗಳಾಗಿವೆ. ನಾವು 1 ಮಾನವನ್ನ ಇನ್ನೊಂದಕ್ಕೆ ಪರಿವರ್ತಿಸಬಹುದು. ನನಗೆ ನೆನಪಿದೆ, 1 ಅಡಿ ಅಂದ್ರೆ 12 ಇಂಚುಗಳು, 1 ಇಂಚು ಅಂದ್ರೆ 0.0254 ಮೀಟರ್ಗಳು, 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್ಗಳು, 1 ಸೆಂಟಿಮೀಟರ್ ಅಂದ್ರೆ 10 ಮಿಲಿಮೀಟರ್ ಅನ್ನೋದು ನನಗೆ ಚೆನ್ನಾಗಿ ನೆನಪಿದೆ. ಈ ರೀತಿ ಈ ವಿಭಿನ್ನ ಪರಿವರ್ತನೆ ಮಾನಗಳನ್ನ ಬಳಸಿ
ನಾವು ಒಂದು ಮಾದ ವಿಸ್ತೀರ್ಣವನ್ನು ಮತ್ತೊಂದು ಮಾದ ವಿಸ್ತೀರ್ಣಕ್ಕೆ ಪರಿವರ್ತಿಸಬಹುದು. ನೋಡು, ಅದೇ ರೀತಿ ಈಗ ಒಂದು ಚಿತ್ರ ಬರ್ತಾ ಇದೆ. ನಾವು ಹೇಳದಂತೆ ಕೊಟ್ಟಿರುವ ಪ್ರದೇಶವು ಯಾವುದೇ ಆಕಾರದಲ್ಲಿ ಇರಬಹುದು. ನಮ್ಮಲ್ಲಿ ಒಂದು ಗಾತ್ರದ ವರ್ಗವಿದೆ ಅನ್ಕೊಳ್ಳೋಣ, ಅದಕ್ಕೆ ಒಂದು ವಿಸ್ತೀರ್ಣವಿದೆ ಅನ್ಕೊಳ್ಳೋಣ. ಈ ಪ್ರದೇಶವನ್ನ ಆಯತಾಕಾರದಲ್ಲಾದರೂ ಜೋಡಿಸಬಹುದು, ಅಥವಾ ಈ ಪ್ರದೇಶವನ್ನ ತ್ರಿಭುಜಾಕಾರದಲ್ಲೂ ಜೋಡಿಸಬಹುದು. ರಚಯ್ಯ, ಓ, ಇಲ್ಲಿ ನಾವು ಈ ಕೊಟ್ಟಿರುವ ವರ್ಗ ಅಥವಾ ಚೌಕವನ್ನ ಅದರ ಕರ್ಣದ ಗುಂಟ ಕತ್ತರಿಸಿದರೆ ಎರಡು ಸರ್ವ ಸಮ ತ್ರಿಭುಜಗಳು ದೊರೆಯುತ್ತವೆ. ಆಗ ಒಂದು ತ್ರಿಭುಜದ ವಿಸ್ತೀರ್ಣವು ವರ್ಗದ ವಿಸ್ತೀರ್ಣದ ಅರ್ಧ ಇದೆ ಅಂತ ಹೇಳ್ಬೋದು. ಹಾಗಾದ್ರೆ ವಿಶ್ವಣ್ಣ, ನಾವು ನಮ್ಮ ಮನೆ ಕಟ್ಟುವುದಕ್ಕೆ ಸ್ಥಳವನ್ನು ಆಯ್ಕೆ ಮಾಡುವ ಮೊದಲು ಅದರ ಆಕಾರ ಮತ್ತೆ ಅದರ ಗಾತ್ರಗಳ ಬಗ್ಗೆ ತಿಳುವಳಿಕೆ ಹೊಂದಿರಬೇಕಾಗಿದ್ದು ಬಹಳ ಅವಶ್ಯಕ ಅನ್ಸುತ್ತೆ ಅಲ್ವಾ? ಹಾ ಹೌದು, ನಾವು ಮನೆಯನ್ನ ಕಟ್ಟಬೇಕಾದ್ರೆ ಅದರದೇ ಆಕಾರಗಳ ಬಗ್ಗೆ ಜ್ಞಾನ ಇರಬೇಕು. ನನ್ ಮಗಳು ಯಾಕೋ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಹಲೋ ಅಪ್ಪಾಜಿ. ಹೇಳಮ್ಮ ಮಗಳೆ. ಅಪ್ಪಾಜಿ, ನನ್ಗೆ ಒಂದ್ ಪ್ರಶ್ನೆ ಬಂದಿದೆ. ನೀವು ನನ್ನ ಹೋಮ್ವರ್ಕ್ ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಿ. ಹಾ ಹೇಳಿ. ಈ ಪ್ರಶ್ನೆ ಏನಿದೆ ಅಂತಂದ್ರೆ, ಒಂದು ಚದರ ಮೀಟರ್ ನಲ್ಲಿ ಎಷ್ಟು ಚದರ ಸೆಂಟಿಮೀಟರ್ ಇದೆ ಅನ್ನೋದು ನನ್ನ ಹತ್ರ ಇರುವಂತ ಪ್ರಶ್ನೆ ಆಗಿದೆ. ಇದನ್ನ ನಾನು ನನ್ನ ಸ್ನೇಹಿತರಿಗೂ ಕೇಳ್ತಾ ಇದ್ದೀನಿ. ಚಾಟ್ ಬಾಕ್ಸ್ ನಲ್ಲಿ ಅವರು ಇದಕ್ಕೆ ಉತ್ತರಗಳನ್ನ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ನನ್ನ ಹತ್ರ ಇರುವಂತ ಪ್ರಶ್ನೆ, ಒಂದು ಚದರ ಮೀಟರ್ ನಲ್ಲಿ ಎಷ್ಟು ಚದರ ಸೆಂಟಿಮೀಟರ್ ಇದೆ ಅನ್ನೋದು. ನೀವು ಕಳಿಸ್ಕೊಡೋ ಉತ್ತರವನ್ನ ನಾನು ನಮ್ಮ ತಂದೆಗೆ ಉತ್ತರವಾಗಿ ಹೇಳ್ತೀನಿ, ಅದ್ರ ಜೊತೆ ನಾನು ಕೂಡ ಉತ್ತರವನ್ನ ಕಂಡುಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸಿಕ್ಕಂತ ಉತ್ತರ ಏನಿದೆ ಅಂತ ನಮ್ಮ ತಂದೆಗೆ ಹೇಳೋಣ. ಚಾಟ್ ಬಾಕ್ಸ್ ನಲ್ಲಿ ಉತ್ತರಗಳು ಬರ್ತಾ ಇದ್ದಾವೆ. ಹಾಗಾದ್ರೆ ವಿಸ್ತೀರ್ಣ ಏನಿದೆ ಅಂತ ನೋಡಿದಾಗ, ಒಂದು ಚದರ ಮೀಟರ್ ಅಂತಂದ್ರೆ ಇದು ಒಂದು ಮೀಟರ್ ಇಂಟು ಒಂದು ಮೀಟರ್ ಆಗಿರುತ್ತೆ. ಹಾಗಾಗಿ ಒಂದು ಮೀಟರ್ ಅನ್ನ ನಾವು ಸೆಂಟಿಮೀಟರ್ಗೆ ಬದಲಾಯಿಸ್ತೀವಿ ಅಂತಂದಾಗ ಒಂದು ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್ ಆಗಿರುತ್ತೆ. ಆದ್ರಿಂದ ನಮಗೆ ಒಂದು ಚದರ ಮೀಟರ್ ಮೌಲ್ಯ 10,000 ಚದರ ಸೆಂಟಿಮೀಟರ್ ಅನ್ನೋದು. ಸರಿ ಅಲ್ವಾ ಅಪ್ಪಾಜಿ? ನನ್ನ ಸ್ನೇಹಿತರು ಕೂಡ ಇದೇ ಉತ್ತರವನ್ನ ಕೊಡ್ತಾ ಇದ್ದಾರೆ. ಉನ್ಕಡಮ್ಮ, ನೀನ್ ಹೇಳಿದ್ದು ಸರಿಯಾಗಿದೆ. ಆದ್ರೆ ನೀನ್ ನೋಡು, ಮೀಟರ್ ಇಂಟು ಮೀಟರ್ ಕೊಟ್ಬಿಟ್ಟು ಅದನ್ ಸೆಂಟಿಮೀಟರ್ಗೆ ಆನ್ಸರ್ ಕೊಟ್ಟು ಇದ್ ಮಾಡ್ಬಿಟ್ಟಲ್ಲ, ಅದು ಸ್ವಲ್ಪ ಏನೋ ಕನ್ಫ್ಯೂಸ್ ಆಗ್ತಾ ಇರೋ ತರ ಇದೆ. ಬಟ್ ನಿನ್ ಉತ್ತರ ಮಾತ್ರ ತುಂಬಾ ಕರೆಕ್ಟ್ ಆಗಿದೆ. ನೀನ್ ಚದರ ಮೀಟರ್ ಅಲ್ಲಿ ಕೊಟ್ಟು ಸೆಂಟಿಮೀಟರ್ಗೆ ಅದನ್ನ ಕನ್ವರ್ಟ್ ಮಾಡಿ ತುಂಬಾ ಚೆನ್ನಾಗಿ ಹೇಳಿದ್ಯಾ. ಅದೇ ತರ ಈಗ ನಾವು ಸೆಂಟಿಮೀಟರ್ ಏನಾದ್ರು ಕೊಟ್ರೆ, ನಾನ್ ಸೆಂಟಿಮೀಟರ್ ಕೊಟ್ಟಾಗ ನೀನ್ ಮೀಟರ್ ಅಲ್ಲಿ ಹೇಳ್ಬೋದಾ ಇದನ್ನ? ಹಾ ಅಪ್ಪಾಜಿ, ನೀವು ಒಂದು ಚದರ ಸೆಂಟಿಮೀಟರ್ ಅಂದ್ರೆ ಎಷ್ಟು ಅಂತ ಕೇಳ್ತಾ ಇದ್ದೀರಾ ಅಲ್ವಾ? ಸರಿ, ಒಂದು ಚದರ ಸೆಂಟಿಮೀಟರ್ ಅಂದ್ರೆ ಒಂದು ಸೆಂಟಿಮೀಟರ್ ಒಂದು ಸೆಂಟಿಮೀಟರ್ ಬಾಹು ಇರುವಂತಹ ಚೌಕಾಕೃತಿ ಆಗತ್ತೆ. ಅಂದ್ರೆ ಸೆಂಟಿಮೀಟರ್ನ ನಾವು ಮೀಟರ್ಗಳಲ್ಲಿ ಬರೆಯೋದಾದ್ರೆ ಇದು 101 ಮೀಟರ್ ಆಗತ್ತೆ. ಹಾಗಾಗಿ 101 ಮೀಟರ್ ಇಂಟು 101 ಮೀಟರ್ ನಮ್ಗೆ ಸಿಗುವಂತ ಉತ್ತರ 10,001 ಚದರ ಮೀಟರ್ ಅನ್ನೋದು. ಅಂದ್ರೆ ಒಂದು ಚದರ ಸೆಂಟಿಮೀಟರ್ನ ಮೌಲ್ಯ ಎಷ್ಟಾಗತ್ತೆ ನಾವು ಮೀಟರ್ಗೆ ಪರಿವರ್ತಿಸಿದಾಗ ಅಂದಾಗ 10,001 ಚದರ ಮೀಟರ್ ಆಗತ್ತೆ ಅಂತ ಹೇಳ್ಬೋದು. ಕರೆಕ್ಟ್ ಆಗಿ ಹೇಳ್ತಿದ್ದೀನಾ ಅಪ್ಪಾಜಿ? ತುಂಬಾ ಕರೆಕ್ಟ್ ಇದೆ ಮಗಳೇ ನಿನ್ನ ಉತ್ತರ. ಹೀಗೆ ನಾವು ಒಂದು ಅಳತೆಯ ಮಾನವನ್ನು ಮತ್ತೊಂದು ಅಳತೆಯ ಮಾನವಾಗಿ ಪರಿವರ್ತನೆ ಕೂಡ ಮಾಡ್ಕೋಬಹುದು. ಹಾ ಅಪ್ಪಾಜಿ, ಸರಿ. ನೀವೇನೋ ಹೊರಗ್ ಹೋಗಿದ್ದೀರಲ್ಲ, ಇಂಜಿನಿಯರ್ನ ಭೇಟಿ ಆಗ್ತಾ ಇದ್ದೀರಾ ಅನ್ಸುತ್ತೆ, ಅಥವಾ ಬ್ರೋಕರ್ನ ಭೇಟಿ ಆಗ್ತಿರ್ಬೋದು. ಸರಿ, ನಾನ್ ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಆಯ್ತು ಮಗಳೇ, ನಾವ್ ಸ್ವಲ್ಪ ಈಗ ಮೀಡಿಯೇಟರ್ನ ಭೇಟಿ ಮಾಡಿ ಸ್ವಲ್ಪ ಜಾಗದ ಬಗ್ಗೆ ಮಾತಾಡ್ಬೇಕಿದೆ. ನಾನ್ ನಿಮ್ ಜೊತೆ ಆಮೇಲೆ ಮಾತಾಡ್ತೀನಿ. ಬಾಯ್. ಓಕೆ ಅಪ್ಪ. ರಚಯ, ಮಾನಗಳನ್ನ ಬದಲಾವಣೆ ಮಾಡೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಈಗ ನಮ್ಮ ಮಧ್ಯವರ್ತಿಯನ್ನ ಭೇಟಿ ಮಾಡೋಣ. ಹೋಗಿ ಮಧ್ಯವರ್ತಿಯನ್ನ ಭೇಟಿ ಮಾಡ್ಕೊಂಡ್ ಬರೋಣ. ಬಾ. ನಮಸ್ತೆ ಸರ್. ಹಾ ನಮಸ್ತೆ ಸರ್. ನೀವು ಈ ದೊಡ್ಡ ಸ್ಥಳವನ್ನ ನೋಡ್ಬೋದು ಸರ್. ನಾವು ಈ ಭೂಮಿಯನ್ನ ವಿವಿಧ ಸೈಟ್ ಗಳನ್ನಾಗಿ ಮಾಡಿದೀವಿ ಸರ್. ಸರ್, ಈಗ ಈ ಭೂಮಿ ಬಾರ್ಡ್ರಲ್ಲಿ ನಾವು ಒಂದು ಚೌಕಾಕಾರದ ಸೈಟ್ ಅನ್ನ ಖರೀದಿಸಬೇಕು ಅನ್ಕೊಂಡಿದೀವಿ. ಹಾ ಖಂಡಿತವಾಗಿಯೂ ಸರ್. ನಾನು ನಿಮ್ಮನ್ನು ನೀವು ಆಯ್ಕೆ ಮಾಡಿದ್ದ ಸೈಟ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ನೀವು ಈ ಗಡಿಯಲ್ಲಿರೋ ನಿವೇಶನವನ್ನ ಆಯ್ಕೆ ಮಾಡಿದ್ದೀರಿ.
ಪರಿಧಿ ನಿಖರವಾಗಿರದ ಕಾರಣ ನಿಮಗೆ ಹೆಚ್ಚು ಸ್ಥಳ ಸಿಗಬಹುದು ಅಂತ ಅನ್ಕೊಂತೀನಿ ಸರ್. ಹೆಚ್ಚು ಸ್ಥಳ ಸಿಗುತ್ತಾ? ನೀವೇನು ಹೆಚ್ಚುವರಿ ಜಾಗ ಇದೆ ಅಂತ ಹೇಳ್ತಾ ಇದ್ದೀರಿ, ನಮಗೆ ಸಿಗುವ ಹೆಚ್ಚುವರಿ ಜಾಗವಾದ್ರೂ ಎಷ್ಟು? ನನಗೆ ಅದು ಕರೆಕ್ಟ್ ಆಗಿ ಗೊತ್ತಿಲ್ಲ ಸರ್. ಆದ್ರೆ ನಿಮಗೆ ಈ ಸೈಟ್ ನ ವೈಮಾನಿಕ ಚಿತ್ರ ಅಂದ್ರೆ ಏರಿಯಲ್ ಫೋಟೋಗ್ರಾಫ್ ನ ಕಳಿಸ್ತೀನಿ ಸರ್. ಇದರಿಂದ ನೀವು ಹೆಚ್ಚುವರಿಯಾಗಿ ಸಿಗುವ ಸ್ಥಳ ಎಷ್ಟು ಅಂತ ಕಂಡಿಡ್ಕೊಬಹುದು ಸರ್. ಹಾ ಸರಿ, ಬನ್ನಿ ಸರ್, ಎಲ್ಲ ಆಫೀಸ್ಗೆ ಹೋಗ್ಬಿಡೋಣ, ಆಫೀಸಲ್ಲೇ ಮಾತಾಡ್ಕೊಳ್ಳೋಣ, ಅಗ್ರಿಮೆಂಟ್ ಮಾಡ್ಕೊಂಬಿಡೋಣ. ಹಾ ನಡೀರಿ ಸರ್. ರಚಯ್ಯ ಇಲ್ಲಿ ನೋಡು, ಈ ಸೈಟ್ ಅಲ್ಲಿ ಸ್ವಲ್ಪ ನಮಗೆ ಸಾಕಷ್ಟು ಉಚಿತವಾಗಿ ಸಿಗ್ತಾ ಇದೆ, ಸ್ಥಳ ಸಿಗ್ತಾ ಇದೆ, ನಾವೇ ಒಂದ್ ಸ್ವಲ್ಪ ಅದೃಷ್ಟವಂತರು ಅನ್ನಿಸ್ತಾ ಇದೆ. ಹೆಚ್ಚುವರಿ ಸ್ಥಳ ಏನೋ ಸಿಗೋಂಗ್ ಕಾಣ್ತಾ ಇದೆ, ಆದ್ರೆ ಆ ಹೆಚ್ಚುವರಿ ಸ್ಥಳದ ಆಕಾರ ಬಹಳ ಅನಿಯಮಿತ ಅಂದ್ರೆ ಇರ್ರೆಗ್ಯುಲರ್ ಇದೆ ಅಂತ ಅನಿಸ್ತದೆ. ಚಿತ್ರದಲ್ಲಿ ನಮ್ಮ 1600 ಸ್ಕ್ವೇರ್ ಫೀಟ್ ನಿವೇಶನವನ್ನು ತೋರಿಸಿದ್ದಾರೆ, ಉಳಿದ ಸ್ಥಳದ ಅಳತೆ ಎಷ್ಟು ಎನ್ನುವುದೇ ಜಿಜ್ಞಾಸೆ. ಹಾ ಅದು ಹೆಂಗ್ ಗೊತ್ತಾ ರಚಯ್ಯ? ನಮ್ಮ ನಿವೇಶನದ ಅಳತೆ 1600 ಚದರ ಮೀಟರ್, ಆದ್ರೆ ನಮ್ಮ ನಿವೇಶನದ ಪ್ರತಿಯೊಂದು ಬಾಹು 40 ಮೀಟರ್ ಉದ್ದ ಇರುತ್ತೆ. ಅಂದ್ರೆ 40 × 40 1600 ಚದರ ಮೀಟರ್. ಉದ್ದವನ್ನ 8 ಭಾಗಗಳಾಗಿ ವಿಭಜಿಸಿ ಬಳಿಕ ವರ್ಗಗಳನ್ನ ಎಳೆಯೋಣ. ಆಯ್ತು, ಈಗ ನಾವು ಉದ್ದನ 8 ಭಾಗ ಮಾಡ್ಕೊಂಡ್ರೆ 40 ಮೀಟರ್ ಎಷ್ಟಾಯ್ತು, ಒಂದೊಂದು ಭಾಗನು 5-5 ಮೀಟರ್ ಆಗುತ್ತೆ. ಆಗ ಸಿಗುವಂತ ಪ್ರತಿ ಚಿಕ್ಕ ವರ್ಗದ ವಿಸ್ತೀರ್ಣ 25 ಚದರ ಮೀಟರ್ ಆಗಿರುತ್ತೆ. ಹಾ ಈಗ ಆ ಇರ್ರೆಗ್ಯುಲರ್ ಇದೆಯಲ್ಲ, ಅನಿಯಮಿತ ಇದೆಯಲ್ಲ, ಆ ಸ್ಥಳದ ಮೇಲೆ 5 ಮೀಟರ್ ವರ್ಗಗಳನ್ನ ಎಳೆಯೋಣ. ಕೆಲವು ವರ್ಗಗಳು ಆ ಸ್ಥಳದ ಮೇಲಿದ್ದಾವೆ, ಕೆಲವು ವರ್ಗಗಳು ಆ ಸ್ಥಳದಿಂದ ಹೊರಗಡೆ ಇದ್ದಾವೆ. ಓ, ಹಾಗಾದ್ರೆ ಈ ಹೊರಗಡೆ ಇದೆಯಲ್ಲ, ಈ ಅನಿಯಮಿತ ಸ್ಥಳದ ವಿಸ್ತೀರ್ಣವನ್ನು ನಾವು ಹೇಗೆ ಕಂಡುಹಿಡಿಯಬಹುದು? ಹಲೋ ಅಪ್ಪಾಜಿ. ಹೇಳ್ ಮಗಳೇ. ಅಪ್ಪಾಜಿ, ನನ್ನ ಹತ್ರ ಒಂದ್ ಪ್ರಶ್ನೆ ಇದೆ, ದಯವಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿ ಅಪ್ಪಾಜಿ. ಕೇಳಮ್ಮ. ಪ್ರಶ್ನೆ ಹೀಗಿದೆ, ವರ್ಗಗಳನ್ನ ಬಳಸಿ ಅನಿಯಮಿತ ಆಕೃತಿಗಳ ವಿಸ್ತೀರ್ಣವನ್ನ ಅಳೆಯುವಾಗ ಯಾವ ವರ್ಗಗಳನ್ನ ಪರಿಗಣಿಸಬಾರದು ಅನ್ನುವಂಥದ್ದು. ಆಪ್ಷನ್ ಎ, ಸಂಪೂರ್ಣವಾಗಿ ಆಕೃತಿಯನ್ನ ಆವರಿಸಿಕೊಂಡಿರುವ ವರ್ಗಗಳು. ಆಪ್ಷನ್ ಬಿ, ಅರ್ಧದಷ್ಟು ಆಕೃತಿಯನ್ನ ಆವರಿಸಿಕೊಂಡಿರುವ ವರ್ಗಗಳು. ಆಪ್ಷನ್ ಸಿ, ಅರ್ಧಕ್ಕಿಂತ ಹೆಚ್ಚಾಗಿ ಆಕೃತಿಯನ್ನ ಆವರಿಸಿಕೊಂಡಿರುವಂತಹ ವರ್ಗಗಳು. ಆಪ್ಷನ್ ಡಿ, ಅರ್ಧಕ್ಕಿಂತ ಕಡಿಮೆಯಾಗಿ ಆಕೃತಿಯನ್ನ ಆವರಿಸಿಕೊಂಡಿರುವಂತಹ ವರ್ಗಗಳು. ಅರ್ಧಕ್ಕಿಂತ ಕಡಿಮೆಯಾಗಿ ಆಕೃತಿಯನ್ನ ಆವರಿಸಿಕೊಂಡಿರುವ ವರ್ಗಗಳು ಅನ್ನೋದನ್ನ ನಮ್ಮ ಶಿಕ್ಷಕ ಮಿತ್ರರು ಕೊಟ್ಟಿದ್ದಾರೆ. ಹೌದು, ಇದೇ ಸರಿಯಾದಂತ ಉತ್ತರ. ಅಪ್ಪಾಜಿ, ಈ ಉತ್ತರದ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ ಉತ್ತರ ನೋಡೋಕಿನ ಮುಂಚೆ ನಮ್ಮ ವಿಶ್ವಣ್ಣ ಏನ್ ಹೇಳ್ತಾರೆ ಇದಕ್ಕೆ ಉತ್ತರ ನೋಡೋಣ. ಇರಮ್ಮ, ಇದಕ್ಕೆ ಉತ್ತರ, ನಾವು ಈ ಸ್ಥಳದ ಅರ್ಧಕ್ಕಿಂತ ಹೆಚ್ಚು ಇರುವ ವರ್ಗಗಳನ್ನ ಪೂರ್ಣ ವರ್ಗಗಳು ಅಂತ ಪರಿಗಣಿಸ್ತೇವೆ, ಮತ್ತು ಅರ್ಧಕ್ಕಿಂತ ಕಡಿಮೆ ಇರುವ ವರ್ಗಗಳನ್ನ ನಿರ್ಲಕ್ಷಿಸುತ್ತೇವೆ. ವರ್ಗವು ನಿಖರವಾಗಿ ಅರ್ಧದಷ್ಟು ಸ್ಥಳವನ್ನ ಆವರಿಸಿದ್ರೆ ಕೇವಲ ಅರ್ಧ ವರ್ಗವನ್ನು ಪರಿಗಣಿಸಿ ವಿಸ್ತೀರ್ಣವನ್ನ ಕಂಡುಹಿಡಿತೀವಿ. ಥ್ಯಾಂಕ್ ಯು ಸರ್, ನನ್ಗೆ ಈಗ ಸರಿಯಾಗಿ ಗೊತ್ತಾಯ್ತು. ಅನಿಯಮಿತ ಆಕಾರದ ವಿಸ್ತೀರ್ಣವನ್ನ ಅಳೆಯುವಾಗ ಯಾವ ವರ್ಗಗಳನ್ನು ಪರಿಗಣಿಸಬೇಕು ಅಂತ ಮಾತಾಡ್ತಾ ಇದ್ದೀನಿ ನಾನು ನಿಮ್ ತಂದೆ. ಅದೇ ರೀತಿ ಲೈನ್ ಅಲ್ಲೇ ಇರು, ನಾನು ನೋಡ್ತಿರುವಂತೆ ನಿಮ್ಗೆ ಯಾವ್ಯಾವ ವರ್ಗಗಳನ್ನ ಆಯ್ಕೆ ಮಾಡಬೇಕು ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಅನಿಯಮಿತ ಆಕಾರದಲ್ಲಿರ್ತಕ್ಕಂತಹ ಜಾಗಕ್ಕೆ ನಾವು ವರ್ಗಗಳನ್ನ ಎಳೆದಾಗ ಪೂರ್ಣ ವರ್ಗಗಳನ್ನು ಪೂರ್ಣವಾಗಿ ಆವರಿಸಿಕೊಂಡಿರ್ತಕ್ಕಂಥ ವರ್ಗಗಳನ್ನ ಕೇಸರಿ ಬಣ್ಣದಿಂದ ಗುರುತಿಸ್ತಾ ಇದ್ದೀವಿ. ಅವು ಎಷ್ಟಿದಾವಪ್ಪ ಅಂತಂದ್ರೆ 1, 2, 3. ಅದೇ ರೀತಿ ಅರ್ಧ ಮತ್ತೆ ಅರ್ಧಕ್ಕಿಂತ ಹೆಚ್ಚು ಆವರಿಸಿಕೊಂಡಿರ್ತಕ್ಕಂಥ ವರ್ಗಗಳನ್ನ ನಾವು ಹಸಿರು ಬಣ್ಣದಿಂದ ಬಳಸ್ತಾ ಇದ್ದೀವಿ. ಅವು ಎಷ್ಟಿದಾವಪ್ಪ ಅಂತಂದ್ರೆ 1, 2, 3, 4, 5, 6 ಮತ್ತೆ 7. ಈಗ ನಾವು ಅರ್ಧಕ್ಕಿಂತ ಕಡಿಮೆ ಇರ್ತಕ್ಕಂಥ ವರ್ಗಗಳನ್ನ ಕೆಂಪು ಬಣ್ಣದಿಂದ ಬಳಸ್ತಾ ಇದ್ದೀವಿ. ಅವು ಎಷ್ಟಿದಾವಪ್ಪ ಅಂದ್ರೆ 1, 2, 3, 4, 5, 6. ಈಗ ನಾವು ಆಯ್ಕೆ ಮಾಡಬೇಕಾದ್ರೆ ಕೇಸರಿ ಬಣ್ಣದ ಚೌಕಗಳನ್ನ ಮತ್ತೆ ಹಸಿರು ಬಣ್ಣದ ಚೌಕಗಳನ್ನ ಮಾತ್ರ ಆಯ್ಕೆ ಮಾಡ್ತೀವಿ. ಒಟ್ಟಾರೆಯಾಗಿ ಕೇಸರಿ ಬಣ್ಣದ 3 ಚೌಕಗಳು, ಹಸಿರು ಬಣ್ಣದ 7 ಚೌಕಗಳನ್ನ ವಿಸ್ತೀರ್ಣಕ್ಕೆ ಆಯ್ಕೆ ಮಾಡ್ಕೋತೀವಿ. 7 + 3 = 10 ಚೌಕಗಳು, ಒಂದೊಂದು ಚೌಕದ ವಿಸ್ತೀರ್ಣ 25 ಚದುರ ಮೀಟರ್, ಒಟ್ಟು 250 ಚದುರ ಮೀಟರ್ ಇರುತ್ತೆ. ನಾವು ಖರೀದಿಸಿದ ನಿವೇಶನದ ಒಟ್ಟು ವಿಸ್ತೀರ್ಣ
ಸಾವಿರದ ಆರುನೂರು ಪ್ಲಸ್ 250 ಒಟ್ಟು 1850 ಚದುರ ಮೀಟರ್. ಆದರೆ ಇದು ನಿಖರವಾದ ಅಳತೆ ಏನೂ ಅಲ್ಲ. ನಾವು ಹಗ್ಗ ಸರಪಳಿ ಅಥವಾ ಟೇಪ್ ಬಳಸಿ ಪರಿಧಿಯನ್ನು ಅಳೆದು ಲೆಕ್ಕಾಚಾರದ ಮೂಲಕವೂ ಕೂಡ ವಿಸ್ತೀರ್ಣ ಕಂಡುಹಿಡಿಯಬಹುದು. ಹೌದು ಅಪ್ಪ, ನನಗೂ ಇದ್ರ ಬಗ್ಗೆ ಈಗ ಒಂದ್ ಪ್ರಶ್ನೆ ಮೂಡ್ತಾ ಇದೆ. ಅಂದ್ರೆ ಅನಿಯಮಿತ ಆಕೃತಿಯ ಬಗ್ಗೆ ಇದು ಕೂಡ ನನ್ನ ಸ್ನೇಹಿತರಿಗೆ ಒಂದು ಸಮೀಕ್ಷೆ ಪ್ರಶ್ನೆ ಆಗಿದೆ. ಅನಿಯಮಿತ ಪ್ರದೇಶದ ವಿಸ್ತೀರ್ಣವನ್ನ ಹೆಚ್ಚು ನಿಖರವಾಗಿ ಅಳೆಯುವುದಕ್ಕೆ ಯಾವ ವಿಧಾನವನ್ನ ನಾವು ಪರಿಗಣಿಸಬೇಕು ಅನ್ನೋದು ಪ್ರಶ್ನೆ. ಆಪ್ಷನ್ ಎ, ವರ್ಗಗಳ ರೇಖಾಕೋಷ್ಟವನ್ನ 1 ಮೀಟರ್ಗೆ ಇಳಿಸೋದು. ಆಪ್ಷನ್ ಬಿ, ವರ್ಗಗಳ ರೇಖಾಕೋಷ್ಟವನ್ನ 10 ಸೆಂಟಿಮೀಟರ್ಗೆ ಇಳಿಸೋದು. ಆಪ್ಷನ್ ಸಿ, ವರ್ಗಗಳ ರೇಖಾಕೋಷ್ಟವನ್ನ 10 ಮೀಟರ್ಗೆ ಹೆಚ್ಚಿಸೋದು. ಅಥವಾ ಆಪ್ಷನ್ ಡಿ, ವರ್ಗಗಳ ರೇಖಾಕೋಷ್ಟವನ್ನ 40 ಮೀಟರ್ಗೆ ಹೆಚ್ಚಿಸೋದು. ವರ್ಗಗಳ ರೇಖಾಕೋಷ್ಟವನ್ನ ಇಳಿಸಬೇಕಾ ಅಥವಾ ಹೆಚ್ಚಿಸಬೇಕಾ ಅಂತ ಈಗ ನನ್ಗೆ ಕನ್ಫ್ಯೂಷನ್ ಉಂಟಾಗಿದೆ. ಇಳಿಸೋದ್ರಿಂದ ನಮ್ಗೆ ನಿಖರತೆ ಸಿಗುತ್ತಾ ಅಥವಾ ಹೆಚ್ಚಿಸೋದ್ರಿಂದ ನಮ್ಗೆ ನಿಖರತೆ ಸರಿಯಾಗಿ ಸಿಗುತ್ತಾ ವಿಸ್ತೀರ್ಣವನ್ನ ಅಳೆಯುವಾಗ? ಸರಿಯಾದಂತಹ ಉತ್ತರ ವರ್ಗಗಳ ರೇಖಾಕೋಷ್ಟವನ್ನ 10 ಸೆಂಟಿಮೀಟರ್ಗೆ ಇಳಿಸೋದು ಅನ್ನೋದು. ನಾವು ಆದಷ್ಟು ಚಿಕ್ಕ ಚಿಕ್ಕ ವರ್ಗಗಳನ್ನ ತಗೊಂಡಂತೆಲ್ಲ ಎಷ್ಟು ವರ್ಗಗಳಲ್ಲಿ ನಮ್ಮ ಒಂದು ವಿಸ್ತೀರ್ಣ ಸಂಪೂರ್ಣವಾಗಿ ಆವೃತವಾಗಿದೆ ಅಥವಾ ಅರ್ಧದಷ್ಟು ಹೆಚ್ಚಿನ ಆಕೃತಿ ಆವೃತವಾಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಆದ್ರಿಂದ ಸರಿಯಾದಂತ ಉತ್ತರ 10 ಸೆಂಟಿಮೀಟರ್ಗೆ ಇಳಿಸುವಂತದ್ದು. ಈ ಒಂದು ಅನಿಯಮಿತ ಆಕಾರವನ್ನ ನೋಡಿದಾಗ ನಾನು ಹೆಚ್ಚಿನ ವಿಸ್ತೀರ್ಣ ಇರುವಂತಹ ಚೌಕಗಳನ್ನ ನಾನು ಪರಿಗಣಿಸಿದ್ರೆ ನನಗೆ ಎಷ್ಟು ವರ್ಗಗಳು ಪರಿಗಣನೆಗೆ ತಗೋಬಹುದು, ಎಷ್ಟು ನಾನು ನಿರ್ಲಕ್ಷಿಸಬೇಕು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಆದ್ರೆ ಇದರ ಚೌಕಾಕೃತಿಯ ಒಂದು ಬಾಹುವನ್ನ ಇನ್ನಷ್ಟು ಕಡಿಮೆ ಮಾಡದಂತೆಲ್ಲ ನನಗೆ ಸಿಗುವಂತ ಉತ್ತರದಲ್ಲಿನ ಒಂದು ನಿಖರತೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಆದ್ರಿಂದ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಆಗಿತ್ತು. ಅಪ್ಪಾಜಿ, ಇದ್ರ ಬಗ್ಗೆ ನಾನು ನೋಡುವಾಗ ಒಂದು ಬುಕ್ ಅನ್ನ ನಾನು ರೆಫರ್ ಮಾಡಿದೆ. ಆ ಬುಕ್ ನಲ್ಲಿ ಈ ಕೆಳಗಿನ ಮಾಹಿತಿಗಳನ್ನ ಕೊಟ್ಟಿದ್ರು. ಏನೇನಿತ್ತು ಅದರಲ್ಲಿ ಅಂತ ನೋಡಿದ್ರೆ, ಸುತ್ತಳತೆಯನ್ನ ನಾವು ಅಳತೆ ಟೇಪ್ ಬಳಸಿ ಅಳೆಯಬಹುದು, ಸರಪಳಿ ಹಗ್ಗ ಇತ್ಯಾದಿಗಳನ್ನ ಬಳಸಿ ನಾವು ನಿಯಮಿತ ಆಕೃತಿಗಳ ಸೂತ್ರಗಳನ್ನ ಬಳಸಿ ಸಹ ನಾವು ಸುತ್ತಳತೆಯನ್ನ ಅಳೆಯಬಹುದು. ಅದೇ ರೀತಿ ವಿಸ್ತೀರ್ಣದ ಬಗೆಗೆ ಏನ್ ಹೇಳಿದ್ದಾರೆ ಅಂದ್ರೆ, ಚೌಕಳಿ ಹಾಳೆ ಮತ್ತೆ ನಿಯಮಿತ ಆಕೃತಿಗಳ ಸೂತ್ರಗಳು ಮತ್ತೆ ಪ್ಲಾನಿಮೀಟರ್ ಅನ್ನೋದ್ರ ಬಗ್ಗೆ ಸಹ ಹೇಳಿದ್ದಾರೆ ಅಪ್ಪಾಜಿ. ಇದನ್ನ ಬಳಸಿ ಕೂಡ ನಾವು ವಿಸ್ತೀರ್ಣವನ್ನ ಕಂಡುಹಿಡಿಯಬಹುದಂತೆ. ಈ ಪ್ಲಾನಿಮೀಟರ್ ಅಲ್ಲಿ 3 ಭಾಗಗಳಿದ್ದಾವೆ. ಒಂದು ಸ್ಥಿರ ಬಿಂದು, ಇನ್ನೊಂದು ಎಳೆಯುವ ಬಿಂದು, ಮತ್ತೆ ಮಧ್ಯದಲ್ಲಿ ಒಂದು ಚಕ್ರ ಅನ್ನೋದಿರತ್ತೆ. ಈ ಪ್ಲಾನಿಮೀಟರ್ ಅನ್ನ ಬಳಸಿ ಈ ಎಳೆಯುವ ಬಿಂದುವನ್ನ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕಾದ ಅನಿಯಮಿತ ಆಕೃತಿಯ ಮೇಲೆ ಚಲಿಸುವಂತೆ ಮಾಡಬಹುದು. ಇದರಲ್ಲಿನ ಚಕ್ರ ಆಕೃತಿಗೆ ತಕ್ಕಂತೆ ಉರುಳುತ್ತದೆ ಮತ್ತು ವಿಸ್ತೀರ್ಣವನ್ನ ಅಳೆಯೋದಕ್ಕೆ ಸಾಧ್ಯವಾಗುತ್ತೆ ಅಂತ ಕೊಟ್ಟಿದ್ದಾರೆ. ಈಗೆಲ್ಲ ಕಂಪ್ಯೂಟರ್ ತಂತ್ರಜ್ಞಾನವನ್ನ ಬಳಸಿ ಚಿತ್ರ, ಫೋಟೋ ಮತ್ತೆ ಉಪಗ್ರಹ ನಕ್ಷೆ ಅಂದ್ರೆ ಸ್ಯಾಟಲೈಟ್ ವ್ಯೂ ಇಂದ ಸ್ಯಾಟಲೈಟ್ ಮ್ಯಾಪಿಂಗ್ಸ್ ನ ನಾವು ಬಳಸ್ಕೊಂಡು ಅನಿಯಮಿತ ಆಕೃತಿಯ ಪರಿಧಿಯನ್ನ ಮತ್ತೆ ವಿಸ್ತೀರ್ಣವನ್ನ ಅಳೆಯೋದು ಸಾಧ್ಯವಾಗಿದೆ. ಇದಿಷ್ಟು ನಾನು ಆ ಬುಕ್ ಇಂದ ರೆಫರ್ ಮಾಡಿ ಹೇಳ್ತಿರುವಂತದ್ದು ಅಪ್ಪಾಜಿ. ನೋಡಪ್ಪ ವಿಶ್ವಣ್ಣ, ನನ್ ಮಗಳು ಎಷ್ಟೊಂದು ವಿಚಾರಗಳು ತಿಳ್ಕೊಂಡಿದ್ದಾಳೆ. ಆಯ್ತು, ವೆರಿ ಗುಡ್ ಮಗಳೇ. ಈಗ ನೋಡು ವಿಶ್ವಣ್ಣ, ನೀನ್ ಏನಾದ್ರು ಮಾಡು, ಯಾರಿಗಾದ್ರೂ ಮನೆ ಕಟ್ಟಕ್ ಹೇಳೋ, ಆದ್ರೆ ಮನೆಯಲ್ಲಿ ಮಾತ್ರ ಒಂದು ದೊಡ್ಡ ಹಾಲ್, 2 ಬೆಡ್ರೂಮ್, ಅಟ್ಯಾಚ್ಡ್ ಬಾತ್, ಟಾಯ್ಲೆಟ್ಸ್, ಡೈನಿಂಗ್ ಹಾಲ್ ಎಲ್ಲ ಇರ್ಬೇಕು. ಹಾಗಾದ್ರೆ ನಾವೀಗ ಇಂಜಿನಿಯರ್ನ ಭೇಟಿ ಮಾಡಿ ಈ ಕೋಣೆಗಳ ಅಳತೆಗಳ ಬಗ್ಗೆ ಚರ್ಚೆ ಮಾಡೋಣ. ಹ್ಮ್, ಅದೇ ರೀತಿ ಮನೆಯ ಅಂದವನ್ನ ಹೆಚ್ಚಿಸೋದಿಕ್ಕೆ ಮನೆ ಮುಂದೆ ಕಾರಂಜಿ ಫೌಂಟೇನ್ ಇರ್ಬೇಕು, ಅದೇ ರೀತಿ ಕೈ ತೋಟನು ಕೂಡ ಇರ್ಬೇಕು ರೇಚಯ್ಯ. ಆಯ್ತು, ಹಾಗೇನೆ ಒಂದು ಈಜುಕೊಳ ಕೂಡ ನಿರ್ಮಾಣ ಮಾಡಿಸ್ಬಿಡೋಣ. ಅದ್ರ ಸುತ್ತ ನಡೆದಾಡುವ ಹಾದಿ ಇಟ್ಕೊಂಡು ಆರಾಮಾಗಿ ನಾವು ವಾಕ್ ಕೂಡ ಮಾಡ್ಬೋದು. ಆಮೇಲೆ ಮರ್ತಿದ್ದೆ ರಚಯ್ಯ, ಈ ಮಾಲ್ಗಳಲ್ಲಿ ಇರುತ್ತಲ್ಲ ಮನೆ ಮುಂಭಾಗ ಒಂದು ಕಾರ್ ಪಾರ್ಕಿಂಗ್ ಕೂಡ ಮಾಡಿಸ್ಬೇಕು. ಕಾರ್ ಪಾರ್ಕಿಂಗ್ ಅಂದಾಗ ನನಗೆ ನೆನಪಾಗ್ತಿದೆ, ಇಲ್ಲ ಚಿತ್ರದಲ್ಲಿ ಕಾಣ್ತಿದೆ ನೋಡಿ, ಈ ಪಾರ್ಕಿಂಗ್ ಜಾಗ ಪ್ಯಾರಲಲೋಗ್ರಾಮ್ ಅಥವಾ ಈ ಸಮಾಂತರ ಚತುರ್ಭುಜಗಳ ತರ ಕಾಣಿಸ್ತಿದ್ಯಲ್ಲ.
ಹಾ ಹೌದು, ಈಗ ಈ ಕಾರ್ ಪಾರ್ಕಿಂಗ್ ಗಳನ್ನ ಸಮಾಂತರ ಚತುರ್ಭುಜ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಕಾರ್ ಅನ್ನ ಸುಲಭವಾಗಿ ತೆಗಿಯೋದಿಕ್ಕೆ, ಸುಲಭವಾಗಿ ನಿಲ್ಸೋದಿಕ್ಕೆ ತುಂಬಾ ಈಸಿ ಆಗುತ್ತೆ. ಓ ಹೌದಾ, ಹಾಗಾದ್ರೆ ಈ ಪ್ಯಾರಲಗ್ರಾಮ್ ಗಳ ವಿಸ್ತೀರ್ಣ ಎಷ್ಟಿರುತ್ತೆ ಅದನ್ನು ನಾವು ಆಯತ ಅಥವಾ ಚೌಕಾಕಾರಕ್ಕೆ ಕಂಡುಹಿಡಿದಂತೆ ಕಂಡಿಡ್ಕೊಬೋದಾ? ಹೌದು, ಸಮಾಂತರ ಚತುರ್ಭುಜ ವಿಸ್ತೀರ್ಣವನ್ನು ಕೂಡ ಅದೇ ರೀತಿ ನಿರ್ಧರಿಸಬಹುದು. ಇಲ್ಲಿ ನೋಡು, ನನ್ನ ಬಳಿ ಒಂದು ಸಮಾಂತರ ಚತುರ್ಭುಜ ಇದೆ. ಈ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತವೆ. ಹಾ, ಅದರ ಅರ್ಥ ಅವುಗಳ ಲಂಬ ದೂರಗಳು ಅಂದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಒಂದೇ ಇರುತ್ತೆ ಅಂತ ಅಲ್ವಾ? ಹೌದು, ಈಗ ನಾವು ಒಂದು ಪಾದದ ತುದಿಯಲ್ಲಿ ಲಂಬವಾಗಿ ಕತ್ತರಿಸಿ ಈ ತ್ರಿಭುಜಾಕಾರ ಭಾಗವನ್ನ ಮತ್ತೊಂದು ತುದಿಯಲ್ಲಿ ಇರಿಸೋಣ. ಈಗ ನಮಗೆ ಆಯತ ಸಿಗುತ್ತೆ. ಹಾ ಎಸ್, ಈಗ ನಮಗೆ ಗೊತ್ತು ಆಯತಾಕೃತಿಯ ವಿಸ್ತೀರ್ಣವನ್ನು ಅದರ ಉದ್ದದ ಗುಂಟ ಲಂಬವಾಗಿ ಮೇಲಕ್ಕೆ ಡ್ರ್ಯಾಗ್ ಮಾಡಿ ಕಂಡುಹಿಡಿಯಬಹುದು. ಅಂದರೆ ಉದ್ದ ಇಂಟು ಅಗಲದ ಗುಣಲಬ್ಧವೇ ವಿಸ್ತೀರ್ಣ ಆಗಿರುತ್ತದೆ. ಆದರೆ ಇನ್ನೊಂದು ಅನುಮಾನ ನನಗೆ, ಆಯತ ಅಥವಾ ವರ್ಗಾಕಾರದ ವಿಸ್ತೀರ್ಣಗಳಿಗೆ ಉದ್ದ ಅಗಲಗಳನ್ನು ಗುಣಿಸಿದರೆ ಸಾಕು, ಹಾಗೆಯೇ ಪ್ಯಾರಲಲಗ್ರಾಮ್ಗಳಿಗೂ ಉದ್ದ ಅಗಲ ಗುಣಿಸಿದರೆ ಸಾಕಾಗುತ್ತೆ. ನಾವು ವಿಸ್ತೀರ್ಣವನ್ನ ಪಡೆಯುವುದಕ್ಕೆ ಬಾಹುವಿಗೆ ಲಂಬವನ್ನ ಎಳೆಯಬೇಕು. ಆದರೆ ಈ ಸಂದರ್ಭದಲ್ಲಿ ನಾವು ಪಾದ ಮತ್ತು ಬಾಹು ಒಂದಕ್ಕೊಂದು ಲಂಬವಾಗಿಲ್ಲ. ಈಗ ನಾವು ಬಾಹುವಿನ ಉದ್ದವನ್ನು ನೋಡಿದರೆ ಅದು ಸಮಾಂತರ ಬಾಹುಗಳ ನಡುವಿನ ಅಂತರಕ್ಕಿಂತ ಹೆಚ್ಚಾಗಿರುತ್ತೆ. ಸೊ ನಾವು ಉದ್ದ ಅಗಲಗಳನ್ನು ಗುಣಿಸಿದರೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣಕ್ಕಿಂತ ತುಸು ಹೆಚ್ಚು ಸಿಗುತ್ತದೆ ಅಂತ ಆಯ್ತು. ಮತ್ತೀಗ ಏನ್ ಮಾಡೋಣ? ಈಗ ನಾವು ಕೆಲವು ಪಟ್ಟಿಗಳನ್ನು ತೆಗೆದುಕೊಳ್ಳೋಣ ಮತ್ತು ಈ ಪಟ್ಟಿಗಳ ಉದ್ದ ಪಾದಕ್ಕೆ ಸಮವಾಗಿರುತ್ತದೆ. ನಾವು ಸಮಾಂತರ ಚತುರ್ಭುಜಗಳನ್ನು ಈ ಪಟ್ಟಿಗಳಿಂದ ತುಂಬಿಸೋಣ. ಈ ಪಟ್ಟಿಗಳು ಬೇಕಾದಷ್ಟು ತೆಳುವಾಗಿರ್ಬೋದು, ಅಥವಾ ಬೆಂಕಿ ಕಡ್ಡಿ ಬಳಸ್ಬೋದು, ಕೊಂಬೆಗಳನ್ನ ಬಳಸ್ಬೋದು, ದಾರಗಳನ್ನ ಬಳಸ್ಬೋದು. ಪಟ್ಟಿಗಳ ಎರಡೂ ತುದಿಗಳು ಒಂದೇ ಸಾಲಿನಲ್ಲಿರುವಂತೆ ಪಟ್ಟಿಯನ್ನು ಅಡ್ಡಲಾಗಿ ಸರಿಸೋದು. ಓ ಈ ತರನ ಈಗ ಸರಿಸ್ತಾ ಇದ್ದೇವೆ ನೋಡಿ, ಆ ತರನ? ಹಾ ಹೌದು. ಓ ಈಗ ನೋಡಿದು ಆಗಲೇ ಬಂದಿತ್ತು ಅಲ್ವಾ ಆಯತಾಕಾರ, ಈ ಆಯತಾಕಾರವೇ ಆಯ್ತು. ಹಾಗಾದ್ರೆ ಸಮಾಂತರ ಚತುರ್ಭುಜ ವಿಸ್ತೀರ್ಣ ಎಷ್ಟಿರುತ್ತೆ? ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಈಗ ಏನಾಗ್ಬೇಕು ಅಂದ್ರೆ ಪಾದ ಇಂಟು ಮತ್ತೆ ಅದರ ಅನುರೂಪ ಎತ್ತರ ಆಗಿರ್ಬೇಕು. ಹಾಗಾದ್ರೆ ವಿಶ್ವಣ್ಣ, ನಾನೊಂದೀಗ ಜನರಲ್ ಕನ್ಕ್ಲೂಷನ್ ಬಂದೆ. ಏನಂದ್ರೆ ಅದು ಯಾವುದೇ ಆಕೃತಿ ಆಗಿರ್ಲಿ ಅದ್ರ ವಿಸ್ತೀರ್ಣ ಬೇಕು ಅಂತಂದ್ರೆ ಅದನ್ನ ವರ್ಗಾಕಾರಕ್ಕೆ ತಂದು ಹೇಳ್ಬೋದು ಅಥವಾ ಅದರ ಉದ್ದ ಮತ್ತು ಲಂಬ ಎತ್ತರಗಳನ್ನು ಗುಣಿಸಿ ಹೇಳಬಹುದು. ಹಾ ಬರಪ್ಪ, ಸ್ವಲ್ಪ ಎಂಜಿನಿಯರ್ ಹತ್ರ ಹೋಗ್ಬಂದ್ ಬಿಡೋಣ. ಹಂಗೆ ಸ್ವಲ್ಪ ಸ್ವೀಟು ತಗೋ, ಆ ಇಂಜಿನಿಯರ್ ಕೊಟ್ಬಿಟ್ಟು ಸ್ವಲ್ಪ ಎಲ್ಲ ಪ್ಲಾನಿಂಗ್ ಬಗ್ಗೆ ಚರ್ಚೆ ಮಾಡ್ಕೊಂಡ್ಬರೋಣ. ಹಾ ಇರಪ್ಪ, ಆಗ್ಲೇ ನಮ್ಮ ಮನೆಯವ್ರಿಗೆ ಮೆಸೇಜ್ ಮಾಡಿದ್ದೆ, ಸ್ವೀಟ್ ಏನಾದ್ರು ಮಾಡಿದ್ದೆ ಇಂಜಿನಿಯರ್ ಹತ್ರ ಹೋಗ್ಬಿಟ್ಟು ಮಾಡಿದಾರೆ ನಮ್ಮ ಮಗಳಿಗೆ ಕಾಲ್ ಮಾಡಿ ಕೇಳ್ತೀನಿ. ಹಲೋ ಅಪ್ಪಾಜಿ. ಹೇಳ್ ಮಗ್ಳೆ. ಹಾ ಮೆಸೇಜ್ ನೋಡ್ದೆ, ಸ್ವೀಟ್ ಮಾಡು ಅಂತ ಹೇಳಿರ, ಲ್ಯಾಂಡ್ ಡೀಲಿಂಗ್ ಎಲ್ಲ ಆಯ್ತು ಅಂತಂದ್ರಿ. ಅಮ್ಮ ಮನೇಲಿ ಕಾಜು ಬರ್ಫಿ ಮಾಡಿಯಾಳೆ ಅಪ್ಪಾಜಿ. ಆ ಕಾಜು ಬರ್ಫಿಯ ಮೇಲೆನೆ ಇವಾಗ ನನ್ನ ಹತ್ರ ಒಂದ್ ಪ್ರಶ್ನೆ ಇದೆ. ಪ್ರಶ್ನೆ ಹೀಗಿದೆ, ಭೂ ಒಪ್ಪಂದ ಪೂರ್ಣಗೊಂಡಿದ್ದನ್ನ ಸಂಭ್ರಮಿಸೋದಕ್ಕೆ ಕಾಜು ಬರ್ಫಿ ಮಾಡಿದೀವಿ. ಈಗ ಚಿತ್ರದಲ್ಲಿ ನೋಡ್ತಿರೋ ಹಾಗೆ 60 ಮಿಲಿಮೀಟರ್ ಉದ್ದದ ಸಮಾಂತರ ಬಾಹುಗಳ ನಡುವಿನ ಅಂತರ ಅಂದ್ರೆ ಲಂಬ ಎತ್ತರ 40 ಮಿಲಿಮೀಟರ್ ಆಗಿದೆ. 48 ಮಿಲಿಮೀಟರ್ ಬಾಹುಗಳ ನಡುವಿನ ಲಂಬ ಎತ್ತರ ಎಷ್ಟು ಅನ್ನೋದನ್ನ ಪ್ರಶ್ನೆ ಆಗಿದೆ. ಈ ಪ್ರಶ್ನೆಗೆ ನನ್ನ ಶಿಕ್ಷಕ ಮಿತ್ರರು ಪೋಲಿಂಗ್ ಕ್ವೆಶನ್ ಅಲ್ಲಿ ಉತ್ತರಗಳನ್ನ ಕೊಡ್ಬೇಕು ಅಂತ ಕೇಳ್ಕೊತೀನಿ. ಇದನ್ನ ನನ್ನ ಫ್ರೆಂಡ್ಸ್ಗೂ ಸಹ ಕೇಳ್ತಾ ಇದೀನಿ. ಆಪ್ಷನ್ ಎ 60 ಮಿಲಿಮೀಟರ್, ಆಪ್ಷನ್ ಬಿ 88 ಮಿಲಿಮೀಟರ್, ಆಪ್ಷನ್ ಸಿ 50 ಮಿಲಿಮೀಟರ್ ಮತ್ತು ಆಪ್ಷನ್ ಡಿ 72 ಮಿಲಿಮೀಟರ್. ಇದು ಒಂದು ಸಮಾಂತರ ಚತುರ್ಭುಜ ಆಕೃತಿ ಇದೆ ನಮ್ಮ ಬರ್ಫಿ. ಒಂದು ಕಡೆ ಪಾದ 60 ಮಿಲಿಮೀಟರ್ ಆದ್ರೆ ಅದಕ್ಕೆ ಅನುರೂಪವಾದ ಲಂಬ ಎತ್ತರ 40 ಮಿಲಿಮೀಟರ್. ಇನ್ನೊಂದು ಬಾಹು ಏನಿದೆ 48 ಮಿಲಿಮೀಟರ್ ಇದೆ, ಅದಕ್ಕೆ ಅನುರೂಪವಾದಂತಹ ಎತ್ತರ ಅಥವಾ ಲಂಬ ಎತ್ತರ ಎಷ್ಟು ಅನ್ನೋದೇ ಪ್ರಶ್ನೆ ಆಗಿದೆ. ಆಪ್ಷನ್ ಸಿ 50 ಮಿಲಿಮೀಟರ್ ಇದೇ ಸರಿಯಾದಂತಹ ಉತ್ತರ. ಯಾಕೆ ಅಂತಂದ್ರೆ
ಬರ್ಫಿಯ ವಿಸ್ತೀರ್ಣ ಏನಾಗುತ್ತೆ ಅಂದ್ರೆ 60x40 ಅಂದ್ರೆ ಈ ಪಾದಕ್ಕೆ ಅನುರೂಪವಾದಂತ ಎತ್ತರ 40 ಮಿಲಿಮೀಟರ್ ಆಗಿರೋದ್ರಿಂದ 60x40 ಯಾವುದಕ್ಕೆ ಸಮ ಆಗತ್ತೆ ಅಂದ್ರೆ 48 ನಾವು ಪಾದವಾಗಿ ತಗೊಂಡಾಗ ಎಕ್ಸ್ ಅನ್ನೋದು ಅದರ ಲಂಬ ಎತ್ತರ ಅಂತ ತಗೊಂಡ್ರೆ ಆಗ 48x ಗೆ ಸಮವಾಗುತ್ತೆ. ಹಾಗಿದ್ದಾಗ ಎಕ್ಸ್ ಗೆ ನಮ್ಗೆ ಸಿಗುವಂತಹ ಉತ್ತರ 50 ಮಿಲಿಮೀಟರ್ ಅನ್ನೋದು. ಸೊ 50 ಮಿಲಿಮೀಟರ್ ಅನ್ನೋದು ಸರಿಯಾದ ಉತ್ತರವಾಗಿತ್ತು. ನಿಮ್ಮ ಉತ್ತರ ತುಂಬಾ ಚೆನ್ನಾಗಿತ್ತು ಮಗಳೇ. ಈಗ ನಾವು ಇಂಜಿನಿಯರ್ ಆಫೀಸ್ಗೆ ತಲುಪಿದ್ದೀವಿ, ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ ನಾನು. ಇಲ್ಲಿ ನಿನಗೆ ಒಂದು ಫೋಟೋ ಬೇರೆ ಕಳಿಸಿರ್ತೀನಿ ನಾನು, ಅದೊಂದು ಸ್ವಲ್ಪ ನೋಡ್ಕೊಂಡಿರು. ನಾನು ಆಮೇಲೆ ಇದ್ರ ಮೇಲೆ ಒಂದು ಪ್ರಶ್ನೆ ಕೇಳೋದಿದೆ ನಿನಗೆ. ಹಾ ಸರಿ ಅಪ್ಪಾಜಿ. ರಚಯ್ಯ ಬಾ, ಇಂಜಿನಿಯರ್ ಆಫೀಸ್ಗೆ ಬಂದಿದ್ದೀವಿ. ಇಂಜಿನಿಯರ್ ಇದಾರೋ ಇರುವ ನೋಡೋಣ. ರಚಯ್ಯ, ಇಂಜಿನಿಯರ್ ಆಫೀಸಲ್ಲಿ ಇರ್ತಕ್ಕಂಥ ಈ ಬಾಗಿಲು ನೋಡ್ದ, 4 ಹಲಗೆಗಳಿಂದ ಮಾಡಲಾಗಿದೆ. 4 ಹಲಗೆಗಳ ವಿಸ್ತೀರ್ಣ ಸಮಾನವಾಗಿದೆಯೇ? ನಾನು ಮೇಲಿನ ಮತ್ತು ಕೆಳಗಿನ ಹಲಗೆಗಳ ಭಾಗಗಳ ಬಗ್ಗೆ ಯೋಚಿಸುತ್ತಿದ್ದೇನೆ. ನಾವು ಹಿಂದಿನ ದಿನವೇ ಚರ್ಚಿಸಿದಂತೆ ಬಾಗಿಲನ್ನು ಮಧ್ಯದಲ್ಲಿ ಮಡಚಿದರೆ ಮೇಲಿನ ಮತ್ತು ಕೆಳಗಿನ ಭಾಗಗಳು ಸಮಾನ ವಿಸ್ತೀರ್ಣದಲ್ಲಿದ್ದಾವೆ. ಸರ್ ನಮಸ್ತೆ ಸರ್. ಇಂಜಿನಿಯರ್ ಸಾಹೇಬ್ರೆ. ಹಾ ನಮಸ್ಕಾರ ಸರ್, ನನ್ನ ಕಚೇರಿಗೆ ಸ್ವಾಗತ. ನೀವು ಬಾಗಿಲನ್ನ ಗಮನಿಸ್ತಿರೋದನ್ನ ನಾನು ನೋಡಿದೆ ಸರ್. ಈ ಬಾಗಿಲಲ್ಲಿರ್ತಕ್ಕಂಥ 4 ಹಲಗೆಗಳ ವಿಸ್ತೀರ್ಣ ಒಂದೇ ಆಗಿದೆಯೇ? ಹೌದು, ನಾನು ಮೇಲಿನ ಅರ್ಧದ ಈ ಹಲಗೆ ವಿನ್ಯಾಸಗಳನ್ನು ತೆಗೆದುಕೊಂಡ್ರೆ ಮೇಲಿನ ಬಾಗಿಲಿನ 2 ಹಲಗೆಗಳು ಒಂದರ ಮೇಲೊಂದು ಅತಿಕ್ರಮಿಸ್ತವೆ. ಅದೇ ರೀತಿ ಬಾಗಿಲಿನ ಕೆಳಗಿನ 2 ಹಲಗೆಗಳ ಒಂದನ್ನೊಂದನ್ನು ಅತಿಕ್ರಮಿಸಿ ಬಾಗಿಲಿನ ಹಲಗೆಯ ಅರ್ಧ ಭಾಗವನ್ನು ಆವರಿಸುತ್ತವೆ. ಹೌದು, ಬಾಗಿಲಿನ ವಿಸ್ತೀರ್ಣದಲ್ಲಿನ 4 ಬಣ್ಣದ ಭಾಗಗಳು ಒಂದೇ ವಿಸ್ತೀರ್ಣವನ್ನು ಹೊಂದಿದೆ. 2 ಆಕೃತಿಗಳ ಅನುರೂಪ ಆಯಾಮಗಳು ಸಮಾನವಾಗಿದ್ದರೆ ಮತ್ತು ಅವುಗಳ ವಿಸ್ತೀರ್ಣಗಳು ಸಮವಾಗಿದ್ದರೆ ಆಕೃತಿಗಳು ಸಮವಾಗಿದೆ ಅಂತ ಹೇಳಬಹುದು ಸರ್. ಸರಿ, ಈಗ ನನ್ನ ಮಗಳಿಗೆ ಒಂದು ಫೋನ್ ಮಾಡಿಬಿಟ್ಟು ಒಂದು ಪ್ರಶ್ನೆ ಇದೆ, ಅವಳಿ ಕೇಳಿ ನೋಡ್ತೀನಿ. ಇರು ವಿಶ್ವಣ. ಹಲೋ. ಹಲೋ ಅಪ್ಪಾಜಿ. ಮಗಳೇ, ನಾನು ಕಳ್ಸಿದ ಫೋಟೋ ತಲುಪ್ತ ನಿನ್ಗೆ? ಹಾ ಅಪ್ಪಾಜಿ, ಬಾಗ್ಲ ಚಿತ್ರವನ್ನ ಕಳಿಸಿದ್ರಿ. ಇದ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಪ್ಪಾಜಿ. ಇಲ್ಲಿ ಒಂದು ಬಾಗ್ಲನ್ನ ಇಟ್ಕೊಂಡೆ ನಾನೊಂದು ಪ್ರಶ್ನೆಯನ್ನ ಮಾಡಿದೀನಿ. ಪ್ರಶ್ನೆ ಹೀಗಿದೆ, ನೀವು ಎಡಿಟ್ ಮಾಡಿದ ಹಾಗೆ ಎ ಮತ್ತೆ ಬಿ ಅಂತ ಕೂಡ ನಾನು ಅದನ್ನ ಸೂಚಿಸ್ತಾ ಇದ್ದೀನಿ. ಬಾಗಿಲನ್ನ ಎ ಮತ್ತು ಬಿ ಎಂಬ 2 ಹಲಗೆಗಳಿಂದ ಮಾಡಲಾಗಿದೆ. ಪ್ರತಿ ಹಲಗೆಯನ್ನ ಚಿತ್ರದಲ್ಲಿ ತೋರಿಸಿರುವಂತೆ ಇನ್ನೂ 2 ಹಲಗೆಗಳಿಂದ ಮಾಡಲಾಗಿದೆ, ಅಂದ್ರೆ 1 ಮತ್ತು 2, 3 ಮತ್ತು 4 ಅನ್ನೋದು. ಯಾವ ಜೋಡಿ ಹಲಗೆಗಳು ಸರ್ವಸಮವಾಗಿದೆ ಅನ್ನೋದು ಪ್ರಶ್ನೆ ಆಗಿದೆ, ಅಂದ್ರೆ ಕಾಂಗ್ರಿಯಂಟ್ ಆಗಿದಾವೆ ಅಂತ. ಸೊ ಈಗ ಇರುವಂತಹ ಆಪ್ಷನ್ಸ್ 1 ಮತ್ತು 2, 3 ಮತ್ತು 4, ಆಪ್ಷನ್ ಸಿ 1 ಮತ್ತು 3, ಮತ್ತೆ ಆಪ್ಷನ್ ಡಿ ಎ ಮತ್ತೆ ಬಿ 2 ಆಯ್ಕೆಗಳು ಸರಿ ಅನ್ನೋದು. ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಎ ಮತ್ತು ಬಿ 2 ಆಪ್ಷನ್ಗಳು ಸರಿಯಾದಂತ ಉತ್ತರ ಅನ್ನೋದು ನಿಮ್ಮ ಆಯ್ಕೆ ಸರಿಯಾಗಿದೆ. ಬಾಗಿಲಿನ ಒಟ್ಟು ವಿಸ್ತೀರ್ಣವನ್ನ 5 ಚದರ ಮೀಟರ್ ಅಂತ ತಗೊಳ್ಳೋಣ. ಹಾಗಿದ್ದಾಗ 2 ಮತ್ತು 3 ಈ 2 ಹಲಗೆಗಳ ಒಟ್ಟು ವಿಸ್ತೀರ್ಣ ಎಷ್ಟು ಅನ್ನೋದು. 1.5 ಚದರ ಮೀಟರ್ ಅಥವಾ 2.5 ಚದರ ಮೀಟರ್, 3.75 ಚದರ ಮೀಟರ್ ಅಥವಾ 5 ಚದರ ಮೀಟರ್. ಸರಿಯಾದಂತ ಉತ್ತರ 2.5 ಚದರ ಮೀಟರ್ ಅನ್ನುವಂಥದ್ದು. ಈಗಾಗ್ಲೇ ನಾವು ಹೇಳಿದ್ವಿ 1 ಮತ್ತು 2ನೇ ಹಲಗೆಗಳು ಸರ್ವಸಮವಾಗಿರ್ತವೆ, ಮತ್ತೆ 3 ಮತ್ತು 4ನೇ ಹಲಗೆಗಳು ಕೂಡ ಒಂದಕ್ಕೊಂದು ಸರ್ವಸಮವಾಗಿರ್ತವೆ, ಮತ್ತೆ ಕೆಳಗಿನ ಬಿ ಅನ್ನೋ ಹಲಗೆ ಮೇಲಿನ ಹಲಗೆ 2 ಕೂಡ ಸರ್ವಸಮವಾಗಿರೋದ್ರಿಂದ ಒಟ್ಟನ್ನ ನಾವು 5 ಚದರ ಮೀಟರ್ ಅದರ ವಿಸ್ತೀರ್ಣ ಅಂತ ತಗೊಂಡ್ರೆ 2 ಮತ್ತು 3 ಈ 2ರ ಹಲಗೆಯ ಒಟ್ಟು ವಿಸ್ತೀರ್ಣ 2.5 ಚದರ ಮೀಟರ್ ಅನ್ನೋದು ಆಗಿರುತ್ತೆ. ಸೊ ಇದು ಸರಿಯಾದಂತ ಉತ್ತರವಾಗಿತ್ತು. ನಿನ್ನ ಉತ್ತರ ಮತ್ತೆ ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿದೆ ಮಗಳೇ. ಈಗ ನಮ್ಮ ಮನೆ ಪ್ಲಾನ್ ಅನ್ನ ಇಂಜಿನಿಯರ್ ತೋರಿಸ್ತಾ ಇದ್ದಾರೆ, ನಾವು ಸ್ವಲ್ಪ ನೋಡ್ಬಿಟ್ಟು ನಿನ್ ಜೊತೆ ಆಮೇಲೆ ಕಾಲ್ ಮಾಡ್ತೀನಿ ಕಣಮ್ಮ. ಹಾ ಸರಿ ಅಪ್ಪಾಜಿ. ನಮಸ್ತೆ ಸರ್, ಇಂಜಿನಿಯರ್ ಸಾಹೇಬ್ರೆ. ನಮಸ್ತೆ ಸರ್, ಒಳಗೆ ಬನ್ನಿ ಸರ್. ನೋಡಿ, ನಮ್ದೊಂದು ಪ್ಲಾನ್ ನೀವು ಕಳಿಸಿದ್ರೆ ಬಹಳಷ್ಟು ಆಸಕ್ತಿದಾಯಕವಾದಂತ ವಿನ್ಯಾಸ, ಜನರನ್ನ ವಿಭಿನ್ನವಾಗಿ ಯೋಚಿಸುವಂತೆ ಮಾಡುತ್ತೆ, ಇದು ನನಗಿಷ್ಟ. ನಾನು ನಿಮ್ಮ ನಿರೀಕ್ಷೆಗಳನ್ನ ಪೂರೈಸಬಲ್ಲೆ ಅಂತ ಅನ್ಕೊಂತೀನಿ ಸರ್.
ನೀವು ಕೊಡಿಸಿದಂತ ಸೈಟ್ ನ ದಾಖಲೆಯನ್ನ ನಾನು ನೋಡಿದ್ದೀನಿ. ನಾವು ಮೊದಲು ಚರ್ಚಿಸಿದಂತೆ ನಾನು ಒಂದು ಯೋಜನೆಯನ್ನು ರಚಿಸಿದ್ದೇನೆ, ದಯವಿಟ್ಟು ಅದನ್ನ ಒಮ್ಮೆ ಗಮನಿಸಿ ಸರ್. ಹಾ, ನೋಡ್ತಾ ಇದೀವಿ ಸರ್ ನಿಮ್ ಪ್ಲಾನ್ ನ. ಇಲ್ಲಿ ನೋಡಿ, ನೀವು ಏನೋ ಸಿ ಅಂತ ಮಾರ್ಕ್ ಮಾಡಿದ್ದೀರಾ. ಆ ಸಿ ಅಂದ್ರೆ ಅದು ಕಾರ್ ಪಾರ್ಕಿಂಗ್ ಏರಿಯಾ ಅಂತ, ಮತ್ತೆ ಎಫ್ ಅಂತ ಏನೋ ಮಾಡಿದಿರ, ಅದು ಫೌಂಟೇನ್ ಅಂತ ಭಾವಿಸ್ಬೋದಾ ಸರ್? ಹಾ, ನೀವ್ ಹೇಳ್ತಾ ಇರೋದು ಕರೆಕ್ಟ್ ಸರ್. ಅದರ ಜೊತೆಗೆ ಈ ಈಜು ಕೊಳಕ್ಕೆ ಸಾಕಷ್ಟು ಉದ್ದ ಸಿಗ್ಬೇಕು ಅಂತ ಹೇಳಿ ಕೊಳದ ಆಕಾರವನ್ನ ಬದಲಾಯಿಸಿದ್ದೇನೆ ಸರ್. ಓ, ಈ ಈಜು ಕೊಳ ನಮ್ ಸೈಟ್ ಉದ್ದಕ್ಕೂ ಇರುವ ಕಾರಣ ಈಜು ಕೊಳದ ಉದ್ದ ಸುಮಾರು 40 ಮೀಟರ್ ಇರ್ಬೋದು ಸರ್. ಹಾ, ಹೌದು ಸರ್. ನೋಡಿ, ಇಲ್ಲಿ ನಾನು ಪ್ರತಿಯೊಂದರ ಆಯಾಮಗಳನ್ನು ತೋರಿಸಿದ್ದೇನೆ. ಇದರಲ್ಲಿ ಕಟ್ಟಡಗಳನ್ನು ಒಂದು ಬಣ್ಣದಲ್ಲಿ ಹಾಕಿದ್ದೇನೆ, ಮತ್ತು ಓಡಾಡುವ ಸ್ಥಳವಾದ ನಿರ್ಮಾಣದ ಪ್ರದೇಶ ಕಟ್ಟಡಗಳ ಸುತ್ತ ಇಂಟರ್ಲಾಕ್ ಅಂದ್ರೆ ಟೈಲ್ಸ್ ಬೆಂಚ್ ಗಳನ್ನ ಎಲ್ಲ ಮುಚ್ಚಬೇಕಾಗುತ್ತೆ ಸರ್. ಓ, ಇದು ಬಹಳ ಒಳ್ಳೇದು ಬಿಡಿ ಸರ್. ನನಗೆ ಈ ನಿಲುಗಡೆ ಸ್ಥಳ, ಮನೆ ಇತ್ಯಾದಿಗಳ ವಿಸ್ತೀರ್ಣವನ್ನು ಅಂದಾಜು ಮಾಡೋಕ್ಕೆ ಸಾಧ್ಯ ಆಯ್ತು. ಆದ್ರೆ ಈ ಫೌಂಟೇನ್ ಕೊಳ ಮತ್ತೆ ಈ ಕಾರಂಜಿಯ ವಿಸ್ತೀರ್ಣವನ್ನು ಕಂಡುಹಿಡಿಯೋದು ಹೇಗೆ ಸರ್? ನಾನು ಕೂಡ ಅದರ ಬಗ್ಗೆನೇ ಯೋಚಿಸ್ತಾ ಇದ್ದೀನಿ. ಈ ಸ್ವಿಮ್ಮಿಂಗ್ ಪೂಲ್ ಅಥವಾ ಈ ಕೊಳಕ್ಕೆ ತುಂಬುವುದಕ್ಕೆ ಎಷ್ಟು ನೀರು ಬೇಕು ಅಂತ. ನಿಮ್ಮ ಆಸಕ್ತಿಯನ್ನು ನೋಡುವಾಗ ನನಗೆ ತುಂಬಾ ಖುಷಿ ಆಗುತ್ತೆ ಸರ್. ಏಕೆಂದ್ರೆ ಸಾಮಾನ್ಯವಾಗಿ ಯಾರು ಇದ್ರ ಬಗ್ಗೆ ತಲೆ ಕೊಡಿಸ್ಕೊಂತಿರ್ಲಿಲ್ಲ. ಇದರಲ್ಲಿರುವ ಎಲ್ಲಾ ಲೆಕ್ಕಾಚಾರಗಳನ್ನು ನಾನು ನಿಮಗೆ ಸವಿಸ್ತಾರವಾಗಿ ವಿವರಿಸ್ತೇನೆ ಸರ್. ಇದು ನೀವು ರೇಖಾಚಿತ್ರದ ಮೇಲೆ ಬರೆದಿರುವ 1 cm = 2 ಅಡಿ ಈ ಪ್ರಮಾಣ ಏನ್ ಸರ್? ಇದನ್ನ ನಾವು ಸ್ಕೇಲ್ ಅಥವಾ ಅಳತೆಯ ಪ್ರಮಾಣ ಅಂತ ಕರಿತೀವಿ ಸರ್. ಇದು ಅಳತೆಯ ಪ್ರಕಾರ ಬಿಡಿಸಿದಂತ ಚಿತ್ರ. ನೀವು ಈ ಹಾಳೆಯಲ್ಲಿ ಸ್ಕೇಲ್ ತೆಗೆದುಕೊಂಡು ಅಳತೆ ಮಾಡಿದ್ರೆ ನಿಮಗೆ ಒಂದು ಅಳತೆ ಸಿಗುತ್ತದೆ. ಈ ಚಿತ್ರದಲ್ಲಿ ಒಂದು ಅಳತೆ 6 cm ಅಂತ ಆದ್ರೆ ಅದರ ನಿಜವಾದ ಗಾತ್ರವು 2x ಅಂದ್ರೆ 12 ಅಡಿ ಆಗಿರ್ತದೆ. ಕೆಲವೊಮ್ಮೆ ಅಳತೆಗಳನ್ನ ಹಿಮ್ಮುಖವಾಗಿ ಕೂಡ ನಾವು ಮಾಡಬೇಕು. ನಾನು ಈ ಹಾಳೆಯಲ್ಲಿ ತುಂಬಾ ಚಿಕ್ಕದಾದಂತ ವಿಷಯಗಳನ್ನ ತೋರಿಸ್ಬೇಕಂತ ಆದ್ರೆ 10 cm = 1 mm ಪ್ರಮಾಣವನ್ನ ತೆಗೆದುಕೊಳ್ತೀನಿ. ಇದರ ಅರ್ಥ, ನಾನು ಈ ಹಾಳೆಯಲ್ಲಿ 10 cm ಅಳತೆ ಮಾಡಿದ್ರೆ ಅದರ ಮೌಲ್ಯ ಒಂದೇ 1 mm ಆಗಿರುತ್ತೆ ಸರ್. ಹಾಗಾದರೆ ಎಲ್ಲಾ ರೇಖಾಚಿತ್ರಗಳನ್ನು ಅಳತೆ ಪ್ರಕಾರವೇ ಮಾಡಲಾಗಿರುತ್ತದೆ ಸರ್? ಹಾಗೇನೂ ನಿಯಮವೇನು ಇಲ್ಲ ಸರ್. ಆದ್ರೆ ಅಳತೆ ಪ್ರಕಾರ ರೇಖಾಚಿತ್ರಗಳನ್ನು ಮಾಡಿದ್ರೆ ಆಕೃತಿಗಳು ನಮ್ಮಲ್ಲಿರುವ ಸ್ಥಳಕ್ಕೆ ಸರಿಯಾಗಿ ಹೊಂದಿಕೊಳ್ಳುತ್ತವೆ ಅಥವಾ ಇಲ್ಲವೇ ಎಂದು ನಿರ್ಧಾರ ತಗೊಳ್ಳೋದಕ್ಕೆ ಸುಲಭ ಆಗುತ್ತೆ ಸರ್. ಕೆಲವೊಮ್ಮೆ ನಾವು ಬಿಡಿಸಿದಂತ ಆಕೃತಿಗಳು ಅಳತೆ ಪ್ರಕಾರ ಇಲ್ಲದ ಕಾರಣ ನಾವು ತಪ್ಪು ಮಾಡಿರ್ತೀವಿ. ಸರಿ, ದಯವಿಟ್ಟು ಸರ್ ನಮ್ಮ ಮನೆಯ ಹೊರಗಿನ ವಿವರಗಳನ್ನ ತೋರಿಸಿ. ಖಂಡಿತವಾಗಿ ಸರ್. ಮನೆಯ ಹೊರಗಿನ ಗೋಡೆಯು 30 ಅಡಿ ವರ್ಗದ ಆಕೃತಿಯಲ್ಲಿರ್ತದೆ. ಮನೆಯ ಸುತ್ತಲೂ ನಡೆದಾಡೋದಕ್ಕೆ ಜಾಗ ಬೇಕಲ್ವಾ? ಅದಕ್ಕೆ ಎಲ್ಲಾ ದಿಕ್ಕುಗಳಲ್ಲಿ 2 ಅಡಿ ಇರುತ್ತದೆ. ಓ, ಈ ವೇದಿಕೆಯನ್ನ ನಿರ್ಮಿಸೋದಕ್ಕೆ ಎಷ್ಟು ವೆಚ್ಚ ಆಗುತ್ತೆ ಸರ್? ಈ ವೇದಿಕೆಯ ನಿರ್ಮಾಣಕ್ಕಾಗಿ ಪ್ರತಿ ಚದರ ಅಡಿಗೆ ₹150 ಆಗುತ್ತವೆ ಸರ್. ಹಾಗಾದ್ರೆ ಒಟ್ಟು ಟೋಟಲ್ ವೆಚ್ಚ ಎಷ್ಟಾಗುತ್ತೆ ಸರ್? ಹೇಳ್ತೀನಿ ಸರ್. ವೇದಿಕೆಯ ಬಾಹುವಿನ ಉದ್ದ L1 ಎಂದು ತೆಗೆದುಕೊಂಡ್ರೆ ಅದರ ಒಟ್ಟು 30 + 2 + 2 ಅಂದ್ರೆ 34 ಅಡಿಗಳಾಗ್ತವೆ ಸರ್. A1 ಅನ್ನೋದು L1 ಬಾಹುವಾಗಿರುವ ವರ್ಗದ ವಿಸ್ತೀರ್ಣ ಆದ್ರೆ A2 ಅನ್ನೋದು ಮನೆಯ ವಿಸ್ತೀರ್ಣ ಆಗುತ್ತೆ ಸರ್. ವೇದಿಕೆಯ ವಿಸ್ತೀರ್ಣ ನಮಗೆ ಬೇಕು ಅಂದ್ರೆ A1 - A2 ಮಾಡ್ಬೇಕಾಗುತ್ತೆ ಸರ್. ಎರಡು ಕೂಡ ವರ್ಗಗಳಾಗಿರೋದ್ರಿಂದ ವರ್ಗದ ವಿಸ್ತೀರ್ಣ ನಮಗೆ ಗೊತ್ತಿದೆ, ಬಾಹು ಎಂದು. ಅದಕ್ಕೆ ನಾವು 34 × 34 - 30 × 30 ಮಾಡಿದರೆ 1156 / 900 ಕಳೆಯಬೇಕಾಗುತ್ತದೆ. ಅದರಲ್ಲಿ ನಮಗೆ 256 ಚದರ ಅಡಿ ಸಿಗುತ್ತದೆ. ಮೊದಲೇ ಹೇಳಿದಂತೆ ವೇದಿಕೆಯ ವೆಚ್ಚ 1 ಚದರ ಅಡಿಗೆ ₹150 ಆಗಿರುತ್ತದೆ. ಆದ್ದರಿಂದ ನಮಗೆ ವೇದಿಕೆಯ ವೆಚ್ಚ 150 × 256 ಅಂದ್ರೆ ₹38,400 ಆಗುತ್ತವೆ ಸರ್. ಓಹೋ, ಮನೆಯ ಸುತ್ತ ಪ್ಲಾಟ್ಫಾರ್ಮ್ ಮಾಡೋದಕ್ಕೆ ₹38,400 ಬೇಕು ಅಂತ ಆಯ್ತು. ಹಾಗಾದ್ರೆ ಈ ನಮ್ಮ ಮನೆ ಮುಂದೆ ಆಗುವಂತ ಒಂದು ಕಾರಂಚಿಗೆ ಆಗುವ ವೆಚ್ಚ ಎಷ್ಟಾಗ್ಬೋದು ಸರ್? ಈ ಚಿತ್ರದಲ್ಲಿ ತೋರಿಸಿರುವಂತೆ ಈ ಸೊಗಸಾದ ಕಾರಂಜಿ ನಿಮಗೆ ಬೇಕು ಅಂದ್ರೆ ಇದರ ಪ್ರತಿ ಚದರ ಅಡಿಗೆ 15,000 ತಗಲುತ್ತದೆ ಸರ್. ಆದರೆ ಇದಕ್ಕಿಂತ ಸರಳವಾಗಿರುವಂತ ಫೌಂಟೇನ್ ಬೇಕು ನಿಮಗೆ ಅಂದ್ರೆ 1,000 ವೆಚ್ಚದಲ್ಲಿ ಮಾಡ್ಕೊಂಡು ಕೊಡ್ಬೋದು ಸರ್. ಸರ್, ಯಾವ ಗಾತ್ರದ ಕಾರಂಜಿ ಚೆನ್ನಾಗಿ ಕಾಣುತ್ತೆ? ಸಾಮಾನ್ಯವಾಗಿ ನಾವು ಅಡಿ ಮಾಪಕವನ್ನ ಬಳಸಿ ಕಾರಂಜಿಯನ್ನ ನಿರ್ಮಿಸುತ್ತೇವೆ. ಹಾಗಾಗಿ ಅದು ಇಲ್ಲಿ ತೋರಿಸಿದಂತೆ ಇರುತ್ತದೆ. ನಿಮ್ಮ ಮನೆಯ ಕಾರಂಜಿ 12 ಅಡಿ ಉದ್ದ
ಬಾಹುವಿನ ನಿಯಮಿತ ಷಟ್ಭುಜಾಕೃತಿ ಆಗಿರ್ತದೆ ಸರ್. ಕಾರಂಜಿಯ ಸುತ್ತಲೂ ಓಡಾಡುವುದಕ್ಕೆ ಸ್ವಲ್ಪ ಸ್ಥಳ ಬೇಕಲ್ವಾ? ಅದರ ಆಕಾರ 15 ಅಡಿಗಳ ಷಟ್ಭುಜಾಕೃತಿ ಆಗಿರುತ್ತದೆ. ಕಾರಂಜಿಯಲ್ಲಿ ನೀರಿರುವ ಪ್ರದೇಶ ಯಾವುದು ಸರ್? ಇಲ್ಲಿ ಹೇಳ್ತೀನಿ ಸರ್, ಕಾರಂಜಿಯ ಗೋಡೆ ನೀರಿನ ಸೋರಿಕೆಯನ್ನು ತಡೆಯೋದಕ್ಕೆ ಅಂತ ನಾವು ಎಲ್ಲಾ ಕಡೆ 2 ಅಡಿ ದಪ್ಪವಾಗಿರುವಂತ ಗೋಡೆ ಕಟ್ತೀವಿ ಸರ್. ಆದ್ದರಿಂದ ನೀವು ನೀರು ಇರುವ ಕಾರಂಜಿಯ ಒಳಭಾಗವು 10 ಅಡಿಗಳ ಷಡ್ಭುಜಾಕೃತಿಯಲ್ಲಿ ಇರ್ತದೆ ಸರ್. ಕಾರಂಜಿಯಲ್ಲಿನ ನೀರಿನ ಭಾಗದ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಯುವುದು ಸರ್? ಖಂಡಿತವಾಗಿಯೂ ಹೇಳುತ್ತೇನೆ ಸರ್. ಈ ವಿಸ್ತೀರ್ಣವನ್ನು ನಾವು ಎಷ್ಟೊಂದು ರೀತಿಯಲ್ಲಿ ಕಂಡುಹಿಡಿಯಬಹುದು. ಆದರೆ ಈ ಆಕೃತಿಯ ವಿಸ್ತೀರ್ಣವನ್ನು ನಾವು ಮೂಲ ಪರಿಕಲ್ಪನೆ ಒಂದೇ ಆಗಿರ್ತದೆ, ಅಂದರೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಈ ಲೆಕ್ಕಕ್ಕೆ ಆಧಾರ. ತ್ರಿಭುಜಗಳನ್ನು ಜೋಡಿಸಿ ಸಮಾಂತರ ಚತುರ್ಭುಜವನ್ನು ಹೇಗೆ ರಚಿಸಿದೆಂದು ನಾವು ಈಗ ನೋಡೋಣ ಸರ್. ಇಲ್ಲಿರುವಂಥ ಷಡ್ಭುಜಾಕೃತಿಯಲ್ಲಿ 6 ಶೃಂಗಗಳಿವೆ, ಅದರಲ್ಲಿ 3 ಜೋಡಿ ಅಭಿಮುಖ ಶೃಂಗಗಳಿವೆ. ಈ 3 ಜೋಡಿ ಅಭಿಮುಖ ಶೃಂಗಗಳನ್ನು 3 ರೇಖೆಗಳಿಂದ ಜೋಡಿಸಿದರೆ ನಮಗೆ ಒಟ್ಟು 6 ಸರ್ವಸಮ ತ್ರಿಭುಜಗಳು ಸಿಗುತ್ತವೆ. ಅದರಲ್ಲಿ 2 ಅಡ್ಜಸೆಂಟ್ ಟ್ರಯಾಂಗಲ್ಸ್ನ ತೆಗೆದುಕೊಂಡು ಜೋಡಿಸಿದರೆ ನಾವು ಒಂದು ಸಮಾಂತರ ಚತುರ್ಭುಜವನ್ನು ರಚಿಸಬಹುದು. ಈ ಸಮಾಂತರ ಚತುರ್ಭುಜದ ಎತ್ತರ ಎಷ್ಟಿರುತ್ತದೆ ಎಂದರೆ 2 ತ್ರಿಭುಜದಲ್ಲಿ ಎಷ್ಟು ಎತ್ತರ ಇರುತ್ತದೆಯೋ ಅಷ್ಟೇ ಇರುತ್ತದೆ. ಆದರೆ ನಮಗೆ ತಿಳಿದಿರುವ ಪ್ರಕಾರ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಅದರ ಪಾದ ಮತ್ತು ಲಂಬ ಎತ್ತರದ ಗುಣಲಬ್ಧಕ್ಕೆ ಸಮಾನವಾಗಿರುತ್ತದೆ. ಹಾಗಾದರೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇಲ್ಲಿ ನೋಡಬೇಕು ಅಂದರೆ AC x H ಆಗಿರುತ್ತದೆ. ಆದರೆ ಈ ಸಮಾಂತರ ಚತುರ್ಭುಜ 2 ತ್ರಿಭುಜಗಳಿಂದ ಆಗಿರೋದ್ರಿಂದ ಈ ತ್ರಿಭುಜದ ವಿಸ್ತೀರ್ಣವು ಸಮಾಂತರ ಚತುರ್ಭುಜದ ಅರ್ಧ ವಿಸ್ತೀರ್ಣದಷ್ಟಿರುತ್ತದೆ. ಅಂದರೆ ತ್ರಿಭುಜದ ವಿಸ್ತೀರ್ಣ ಸಮಾಂತರ ಚತುರ್ಭುಜದ ಅರ್ಧ ವಿಸ್ತೀರ್ಣಕ್ಕೆ ಸಮ. ಅಂದರೆ 1/2 × ಪಾದ ಅಂದರೆ AC x H ಆಗಿರುತ್ತದೆ. ಸರ್, ಈಗ ನನಗೆ ಷಡ್ಭುಜಾಕೃತಿ ಅಂದ್ರೆ ಹೆಕ್ಸಾಗನಲ್ನ ವಿಸ್ತೀರ್ಣ ಕಂಡುಹಿಡಿಯುವುದು ಹೇಗೆ ಅಂತ ಗೊತ್ತಾಯ್ತು. ಅಪ್ಪಾಜಿ, ನನ್ನ ಹತ್ರ ಒಂದು ಪ್ರಶ್ನೆ ಇದೆ. ಬಿಸಿ ಇದ್ರ ಅಪ್ಪಾಜಿ? ಏನಿಲ್ಲ ಕಣಮ್ಮ, ಈಗ ನಾ ಈ ಮನೆ ಮುಂದೆ ಒಂದು ಫೌಂಟೇನ್ ಮಾಡಿಸ್ಬೇಕು ಅಂತ ಇದ್ದೇನೆ ವಿಶ್ವಣ್ಣ, ಅದಕ್ಕೆ ಒಂದು ಎಕ್ಸಾಗನಲ್ ಶೇಪ್ ಬಗ್ಗೆ ಮಾತಾಡ್ತಾ ಇದ್ವಿ. ಏನ್ ಹೇಳಪ್ಪ? ನನ್ಗೂ ಅದ್ರ ಮೇಲೇನೆ ಪ್ರಶ್ನೆ ಇರುವಂತದ್ದು ಅಪ್ಪಾಜಿ. ಈ ಚಿತ್ರದಲ್ಲಿ ನಾನ್ ನಿಮ್ಗೆ ವಾಟ್ಸ್ಆಪ್ ಕಳ್ಸಿದೀನಿ ನೋಡಿ, ಈ ಚಿತ್ರದಲ್ಲಿ ಒಂದು ಷಡ್ಭುಜಾಕೃತಿ ಇದೆ. ಅದರ ಒಂದು ಬಾಹು 10 ಅಡಿ ಆಗಿದೆ, ಮತ್ತೆ ಅದರ ಅರ್ಧದಷ್ಟು ಎತ್ತರವನ್ನ ನಾವು ಪರಿಗಣಿಸಿದ್ರೆ 8.7 ಅಡಿ ಆಗತ್ತೆ. ಈ ಚಿತ್ರದಲ್ಲಿ ತೋರಿಸಿರುವ ಷಡ್ಭುಜಾಕೃತಿಯ ಕಾರಂಜಿಯ ಆಯಾಮಗಳಾದರೆ ಅದರ ವಿಸ್ತೀರ್ಣ ಎಷ್ಟು ಅನ್ನೋದು ಪ್ರಶ್ನೆ. ಈ ಷಡ್ಭುಜಾಕೃತಿದು ಏರಿಯಾ ಎಷ್ಟಿದೆ ಅಂತ ನಾವು ಕಂಡಿಡಬೇಕು. 259 ಚದರ ಅಡಿ ಆಪ್ಷನ್ ಬಿ, 261 ಚದರ ಅಡಿ ಆಪ್ಷನ್ ಸಿ, 263 ಚದರ ಅಡಿ ಮತ್ತೆ ಆಪ್ಷನ್ ಡಿ 265 ಚದರ ಅಡಿ. ಶಿಕ್ಷಕ ಮಿತ್ರರೇ, ಈ ಒಂದು ಷಡ್ಭುಜಾಕೃತಿಯ ವಿಸ್ತೀರ್ಣವನ್ನ ನಾವು ಕಂಡುಹಿಡಿಯಬೇಕಾಗಿದೆ. ಈ ಷಡ್ಭುಜಾಕೃತಿಯ ಬಾಹು 10 ಅಡಿ, ಮತ್ತೆ ಅರ್ಧದಷ್ಟು ಎತ್ತರವನ್ನ ನಾವು ಪರಿಗಣಿಸಿದಾಗ 8.7 ಅಡಿ ಅನ್ನೋದನ್ನ ನಾವು ಚಿತ್ರದಲ್ಲಿ ಕೊಟ್ಟಿದ್ದೀವಿ. ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ಸರಿಯಾದಂತ ಉತ್ತರ ಆಪ್ಷನ್ ಬಿ 261 ಚದರ ಅಡಿ ಅಂತ ಅನ್ನೋದು. ಅಪ್ಪ, ಇದನ್ನ ನಾನ್ ಹೇಗ್ ಕಂಡಿಡಿದೆ ಅಂತಂದ್ರೆ, ಈ ಒಂದು ಷಡ್ಭುಜಾಕೃತಿಯನ್ನ ನಾನು 6 ಸರ್ವಸಮ ತ್ರಿಭುಜಗಳನ್ನಾಗಿ ಮಾಡಿಕೊಂಡೆ. ಆಗ ಪ್ರತಿಯೊಂದರ ಬಾಹು ಅಥವಾ ಪಾದ ಏನಿರುತ್ತೆ ಅದು 10 ಅಡಿ ಆಗಿರುತ್ತೆ, ಮತ್ತೆ ಅದರ ಎತ್ತರ 8.7 ಅಡಿ ಆಗಿರುತ್ತೆ. ಆದ್ರಿಂದ ಈ ಒಂದು ತ್ರಿಭುಜಾಕೃತಿಯ ವಿಸ್ತೀರ್ಣವನ್ನ ನಾನು 6ರಿಂದ ಗುಣಿಸಿದಾಗ ನನಗೆ ಷಡ್ಭುಜಾಕೃತಿಯ ವಿಸ್ತೀರ್ಣ ಸಿಗುತ್ತೆ. ತ್ರಿಭುಜದ ವಿಸ್ತೀರ್ಣವನ್ನ 6ರಿಂದ ನಾನು ಗುಣಿಸಿದಾಗ, ಅಂದ್ರೆ ನಮಗೆ ಗೊತ್ತಿರುವಂತ ಸೂತ್ರ 1/2 × ಪಾದ × ಎತ್ತರ. ಸೊ ಹಾಗಾಗಿ 6 × 1/2 × ಪಾದ 10 ಅಡಿ ಆಗಿರೋದ್ರಿಂದ 10 × ಎತ್ತರ 8.7 ಅಡಿ. ಇವನ್ನ ನಾನು ಗುಣಿಸಿದಾಗ ನನಗೆ ಸಿಕ್ಕಂತಹ ಕೊನೆಯ ಉತ್ತರ 261 ಚದರ ಅಡಿ ಅನ್ನೋದು. ನನ್ ಸ್ನೇಹಿತೆ ನಿಸರ್ಗ ಇದ್ದಾಳಲ್ಲ, ಅವಳು ಬೇರೆ ರೀತಿಯಾದ ಕ್ಯಾಲ್ಕುಲೇಷನ್ ಮಾಡಿದ್ದಾಳೆ. ಹೇಗ್ ಮಾಡಿದ್ದಾಳೆ ಅಂದ್ರೆ,
ಅವಳು ತ್ರಿಭುಜಗಳನ್ನ ಪರಿಗಣಿಸುವ ಬದಲು ಮೂರು ಸಮಾಂತರ ಚತುರ್ಭುಜಗಳನ್ನಾಗಿ ಅವಳು ಪರಿಗಣಿಸಿದಾಳೆ. ಅಂದ್ರೆ ಷಡ್ಭುಜಾಕೃತಿಯ ವಿಸ್ತೀರ್ಣ ಎಷ್ಟಾಗತ್ತೆ ಅಂದ್ರೆ 3 × ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಆಗತ್ತೆ. ಹಾಗಾದಾಗ ನಮಗೆ ಗೊತ್ತಿರುವಂತ ಸೂತ್ರ ಚತುರ್ಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯೋದಕ್ಕೆ ಪಾದ 8 ಎತ್ತರ, ಪಾದ 10 ಅಡಿ, ಎತ್ತರ 8.7 ಅಡಿ. ಆದ್ರಿಂದ ನಮ್ಗೆ ಸಿಗುವಂತಹ ಕೊನೆಯ ಉತ್ತರ ಅವಳಿಗೂ ಏನ್ ಸಿಕ್ಕಿದೆ ಅಂದ್ರೆ 261 ಚದುರ ಅಡಿನೇ ಸಿಕ್ಕಿದೆ. ಮತ್ತೆ ನನ್ ಫ್ರೆಂಡ್ ಶ್ರೀದೇವಿ ಅವಳು ಬೇರೆ ರೀತಿಯಲ್ಲೇ ಉತ್ತರ ಕೊಟ್ಟಿದ್ದಾಳೆ. ಅವಳು ಹೇಗ್ ಮಾಡಿದ್ದಾಳೆ ಅಂದ್ರೆ ಈ ಷಡ್ಭುಜಾಕೃತಿಯನ್ನ ಮಧ್ಯದಲ್ಲಿ ಆಯತಾಕಾರವನ್ನಾಗಿ ಮಾಡಿ ಆ ಕಡೆ ಈ ಕಡೆ ತ್ರಿಭುಜಗಳನ್ನಾಗಿ ಮಾಡಿದ್ದಾಳೆ. ಈ ತ್ರಿಭುಜಗಳು ಸರ್ವ ಸಮವಾಗಿರ್ತವೆ. ಆದ್ರಿಂದ ಅವಳು ಹೇಗೆ 261 ಚದುರ ಅಡಿ ಸಿಕ್ಕಿದೆ ಅಂತ ನಾವು ನೋಡೋದಾದ್ರೆ, ಆಯತದ ವಿಸ್ತೀರ್ಣವನ್ನ ಅವಳು 2 ಪಟ್ಟು 2ರಷ್ಟು ತ್ರಿಭುಜದ ವಿಸ್ತೀರ್ಣಕ್ಕೆ ಅವಳು ಅದನ್ನ ಕೂಡಿದ್ದಾಳೆ. 2 ಯಾಕೆ ಅಂದ್ರೆ ಇಲ್ಲಿ ಈ ಕಡೆ ಎಡಬದಿಯಲ್ಲಿ ಒಂದು ತ್ರಿಭುಜ, ಈ ಕಡೆ ಬಲಬದಿಯಲ್ಲಿ ಒಂದು ತ್ರಿಭುಜ, 2 ತ್ರಿಭುಜಗಳಿರೋದ್ರಿಂದ 2 ತ್ರಿಭುಜ. ಅದರ ಪಾದ ಏನಾಗಿರುತ್ತೆ, ಇದು 8.7 ಅಡಿ 8.7 ಅಡಿ. ಎರಡನ್ನ ಕೂಡಿದಾಗ 17.4 ಅಡಿ ಅನ್ನೋದು ಈ ಒಂದು ತ್ರಿಭುಜಾಕಾರದ ಪಾದವಾಗಿರುತ್ತೆ. ಮತ್ತೆ ಎತ್ತರ ಇಲ್ಲಿ 10 ಅಡಿ 10 ಅಡಿ ಅಂತ ಕೊಟ್ಟಿರೋದ್ರಿಂದ ನಾವು ಆಯತಾಕಾರವನ್ನ ರಚಿಸಿದಾಗ ಇಲ್ಲಿ 10 ಅಡಿ ಅಂತ ನಾವು ಒಂದು ಅದರ ಆಯಾಮವನ್ನ ತಗೊಂಡ್ರೆ ಇನ್ನೊಂದು ಆಯಾಮ ಏನಾಗಿರುತ್ತೆ, ಈ ಕಡೆ ಉಳಿದಂತಹ ಭಾಗ 5 ಅಡಿ ಆಗಿರುತ್ತೆ. ಈ ಕಡೆ 5 ಅಡಿ ಉಳಿದಿರುತ್ತೆ, ಆ ಕಡೆ 5 ಅಡಿ. ಆದ್ರಿಂದ ಈ ಒಂದು ತ್ರಿಭುಜಾಕಾರದ ಎತ್ತರ 5 ಅಡಿ ಅಂತ ಹೇಳ್ಬೋದು. ಹಾಗೆ ಅವಳು ಸೂತ್ರವನ್ನ ರಚಿಸಿ ಅದಕ್ಕೆ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿ ಅವಳಿಗೂ ಸಿಗುವಂತಹ ಉತ್ತರ 261 ಅಡಿನೇ ಆಗಿದೆ. ಅಪ್ಪಾಜಿ, ನಮ್ಮೆಲ್ಲರೂ ಉತ್ತರ ಸರಿ ಇದೆ ತಾನೆ? ಹಾ ಮಗಳೇ, ನಿನ್ನ ಉತ್ತರ ಮತ್ತೆ ನಿನ್ನ ಫ್ರೆಂಡ್ಸ್ ನ ಎಕ್ಸ್ಪ್ಲನೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ನಮ್ಮ ವಿಶ್ವಣ್ಣಗೂ ಕೂಡ ಇದು ಅರ್ಥ ಆಯ್ತು. ಸರಿ ನಮ್ಮ ಆಯ್ತು, ಈಗ ನಾವು ಸ್ವಲ್ಪ ಇಂಜಿನಿಯರ್ ಜೊತೆ ಮಾತುಕತೆನ ಮುಂದುವರಿಸ್ತೀವಿ, ನಿನ್ ಜೊತೆ ಆಮೇಲೆ ನಾನು ಮಾತಾಡ್ತೀನಿ. ಹಾ, ಇಲ್ಲಿ ಈಗ ಕಾಣಿಸ್ತಾ ಇದೆಯಲ್ಲ ಸರ್, ಇಲ್ಲಿ ಚಿತ್ರ ಕಾಣಿಸ್ತಿದೆಯಲ್ಲ, ಇಲ್ಲಿ ಈ 2 ದೊರೆತಿರುವ ತ್ರಿಭುಜಗಳನ್ನು ಬೇರೆ ರೀತಿಯಲ್ಲಿಯೂ ಜೋಡಿಸಬಹುದೇ? ಹಾ ಹೌದು ಸರ್, ಜೋಡಿಸಬಹುದು. ಏಕೆಂದರೆ ಎಲ್ಲಾ ಜೋಡಣೆಗಳನ್ನು ಸರ್ವಸಮ ತ್ರಿಭುಜಗಳಿಂದ ಮಾಡಲಾಗಿದೆ. ಆದ್ದರಿಂದ ಸಮಾಂತರ ಚತುರ್ಭುಜಗಳನ್ನ ರಚಿಸುವುದಕ್ಕೆ 2 ತ್ರಿಭುಜಗಳನ್ನ 3 ಬೇರೆ ಬೇರೆ ರೀತಿಯಲ್ಲಿ ಜೋಡಿಸಬಹುದು. ವಿಸ್ತೀರ್ಣವನ್ನು ಲೆಕ್ಕ ಮಾಡುವಾಗ ನಾವು ಪಾದಗಳ ಮೇಲಿನ ಎತ್ತರಗಳೊಂದಿಗೆ ಜಾಗರೂಕರಾಗಿರಬೇಕು. ಅಂದ್ರೆ ನಾವು ಯಾವುದು ಪಾದ ಅಂತ ತಗಂತೀವೋ ಅದರ ಮೇಲೆ ಬರುವಂತ ಲಂಬ ಎತ್ತರದ ಬಗ್ಗೆ ನಾವು ತುಂಬಾ ಜಾಗರೂಕರಾಗಿರಬೇಕು ಸರ್. ಅಂದ್ರೆ ನಾವು ಯಾವ ಸೈಡ್ ನ ಕನ್ಸಿಡರ್ ಮಾಡ್ತೀವಿ ಮತ್ತೆ ಅದಕ್ಕೆ ಕರೆಸ್ಪಾಂಡಿಂಗ್ ಹೈಟ್, ನಾವು ಯಾವ್ದನ್ನ ತಗೊಂಡಿರ್ತೀವೋ ಅದು ಕರೆಸ್ಪಾಂಡಿಂಗ್ ಇರಬೇಕು ಹೈಟ್ ಅಂತಲ್ವಾ ಸರ್ ನೀವು ಹೇಳ್ತಾ ಇರೋದು? ಹೌದು ಸರ್. ಹಾ ಹೌದು, ರಿಚಯ್ಯ ಸ್ಪಷ್ಟವಾಗಿ ಹೇಳಿದೆ. ಈಗ ನನಗೆ ಕೆಲವೊಂದು ಆಕೃತಿಗಳ ವಿಸ್ತೀರ್ಣ ಬಗ್ಗೆ ತುಂಬಾ ವಿವರವಾಗಿ ತಿಳ್ಕೊಂಡೆ. ಸರಿ, ಹಾಗಾದ್ರೆ ಈಗ ಈಜುಕೊಳ ನಿರ್ಮಿಸುವ ಸ್ಥಳ ಹಾಗೂ ಅದರ ಸುತ್ತಲಿನ ಕಾಲುದಾರಿಯ ಬಗ್ಗೆ ತಿಳಿದುಕೊಳ್ಳೋಣವಾ? ಸರಿ ಸರ್, ತೋರಿಸಿ ಅದನ್ನ. ಆ ಚಿತ್ರ ತೋರಿಸಿ ಸರ್, ಯಾವ ತರ ಪ್ಲಾನ್ ಮಾಡಿದ್ದೀರಾ ನೀವು ಅಂತ ಈಜುಕೊಳದು. ಓಹೋಹೋ, ಈ ಈಜುಕೊಳಕ್ಕೆ 2 ದುಂಡಗಿನ ತುದಿಗಳಿವೆ. ಈ ದುಂಡಗಿನ ತುದಿಗಳು ಅಥವಾ ಈ ಅರ್ಧವೃತ್ತಾಕಾರಕ್ಕೆ ಏನಾದರೂ ಸ್ಪೆಷಲ್ ಹೆಸರೇನಾದ್ರೂ ಕೊಡ್ತೀರಾ ಸರ್ ನೀವು? ಹಾ, ಈ ಆಕೃತಿಯನ್ನ ನಮ್ಮ ಇಂಜಿನಿಯರಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಸ್ಟೇಡಿಯಂ ಆಕೃತಿ ಅಂತ ಕರಿತೀವಿ ಸರ್. ಇದನ್ನ 3 ಭಾಗಗಳನ್ನಾಗಿ ಮಾಡಬಹುದು. ಮಧ್ಯಭಾಗ ಆಯತಾಕಾರವನ್ನ ಹೊಂದುತ್ತದೆ ಮತ್ತು ಉಳಿದ 2 ಭಾಗಗಳು ಅರ್ಧ ವೃತ್ತಾಕಾರ ಹೊಂದುತ್ತದೆ. ಓಹೋ, ಈ ಸ್ಟೇಡಿಯಂನ ಆಕೃತಿ ವಿಸ್ತೀರ್ಣ 2 ಅರ್ಧವೃತ್ತಗಳ ವಿಸ್ತೀರ್ಣ, ಅಂದ್ರೆ 1 ವೃತ್ತದ ವಿಸ್ತೀರ್ಣ ಮತ್ತೆ 1 ಆಯತದ ವಿಸ್ತೀರ್ಣದ ಮೊತ್ತಕ್ಕೆ ಸಮ ಆಗಿರುತ್ತೆ. ಹೌದು, ಈ 2 ಅರ್ಧ ವೃತ್ತಗಳನ್ನ ಸೇರಿಸಿದ್ರೆ 1 ವೃತ್ತ ಆಗುತ್ತೆ ಅನ್ನೋದೇನೋ ಸರಿ, ಹಾಗಾದ್ರೆ ಈ ವೃತ್ತದ ವಿಸ್ತೀರ್ಣ ಹೇಗೆ ಹೇಳೋದು? ಹಾ, ನಾನು ಹೇಳ್ತೀನಿ ಸರ್. ವೃತ್ತಾಕೃತಿಯ ವಿಸ್ತೀರ್ಣವನ್ನ ಅನೇಕ ವಿಧಾನಗಳಿಂದ ಕಂಡುಹಿಡಿಯಬಹುದು. ಆದರೆ ಅದಕ್ಕೂ ಮುನ್ನ ನಾವು ಕೆಲವು ಮೂಲಭೂತ ಅಂದ್ರೆ ಬೇಸಿಕ್ ಅಂಶಗಳನ್ನ ತಿಳಿದುಕೊಳ್ಳೋಣ. ವೃತ್ತದಲ್ಲಿ ವ್ಯಾಸವು ತ್ರಿಜ್ಯದ 2 ಪಟ್ಟು ಇರುತ್ತದೆ. ಸುತ್ತಳತೆ ಮತ್ತು ವ್ಯಾಸದ ಅನುಪಾತ ಪೈಗೆ ಸಮನಾಗಿರುತ್ತದೆ. ಈ ಪೈ ಅಂದ್ರೆ ಏನು ಅಂದ್ರೆ, ಪೈ ಅಂದರೆ ಅಂತ್ಯವಿಲ್ಲದ ಮತ್ತು ಪುನರಾವರ್ತಿಸದ ದಶಮಾಂಶ ಸಂಖ್ಯೆಯಾಗಿದೆ. ಇದರ ಅರ್ಥ ಪೈಯನ್ನು ವಿಸ್ತರಿಸಿ ಬರೆದಾಗ ಬರುವ ದಶಮಾಂಶ ಸಂಖ್ಯೆಯಲ್ಲಿ ಯಾವುದೇ ವಿನ್ಯಾಸವಿರೋದಿಲ್ಲ. ಹಾಗಾಗಿ
ನಾವು ವೃತ್ತದ ಸುತ್ತಳತೆಯನ್ನು ಒಂದು ದಾರದಿಂದ ಅಳೆದು ಅದನ್ನು ವ್ಯಾಸದಿಂದ ಭಾಗಿಸಿದರೆ ದೊರೆಯುವ ಮೌಲ್ಯವೇ ಪೈ. ಅದು ಅಂತ್ಯಗೊಳ್ಳುವುದಿಲ್ಲ ಮತ್ತು ಪುನರಾವರ್ತಿಸುವುದಿಲ್ಲ, ಅಂದರೆ ನಾನ್ ಟರ್ಮಿನೇಟಿಂಗ್ ನಾನ್ ರೆಕರಿಂಗ್ ಡೆಸಿಮಲ್ ಎಕ್ಸ್ಪೆನ್ಷನ್ ಆಗಿರುತ್ತೆ. ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಸರ್. ನಾವು ಹೆಚ್ಚಿನ ಪ್ರಾಯೋಗಿಕ ಉದ್ದೇಶಗಳಿಗಾಗಿ ಪೈ ಮೌಲ್ಯವನ್ನ 3.141592 ಅಂತ ತಗೊಂಡ್ಕೊಳ್ತೀವಿ. ಹೆಚ್ಚಿನ ಸಂದರ್ಭದಲ್ಲಿ 3.14 ಅನ್ನು ಕೂಡ ಪೈಯ ಮೌಲ್ಯವಾಗಿ ತೆಗೆದುಕೊಳ್ತೇವೆ. ಕೆಲವು ಸಂದರ್ಭದಲ್ಲಿ ನಾವು ಇದನ್ನ 22/7 ಅಂತ ಕೂಡ ಕರಿತೀವಿ. ಇವೆಲ್ಲವೂ ಪೈಗೆ ಒಂದೇ ವ್ಯಾಲ್ಯೂ ಆಗಿರ್ತವೆ. ಈಗ ಈ ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯೋದಕ್ಕೆ ಅದರ ಸುತ್ತಳತೆ ಯಾಕೆ ಬೇಕು? ನಾನು ಹೇಳ್ತೀನಿ ಸರ್ ಏನಕ್ಕೆ ಅಂತ. ನಾವು 1 ಮೀಟರ್ ಅಗಲದ ತುಂಡನ್ನು 1 ಮೀಟರ್ ಉದ್ದಕ್ಕೆ ಎಳೆದರೆ 1 ಚದರ ಮೀಟರ್ ವಿಸ್ತೀರ್ಣ ಪಡೆಯುತ್ತೇವೆ ಅಂತ ಗೊತ್ತು. ಅದೇ ತತ್ವವನ್ನು ಇಲ್ಲಿ ಕೂಡ ಅನ್ವಯಿಸುತ್ತೇವೆ. ನಾವು ವೃತ್ತದ ಸುತ್ತಳತೆಗೆ ಸಮಾನವಾದ ಉದ್ದದ ರೇಖೆಯನ್ನ ಎಳೆಯೋಣ. ನಾವು ವೃತ್ತದ ಒಳಮುಖವಾಗಿ ಚಲಿಸುವಾಗ ತ್ರಿಜ್ಯವು ಕಡಿಮೆಯಾಗುತ್ತದೆ, ಅದು ಸರ್ವೇ ಸಾಮಾನ್ಯ, ಮತ್ತು ಸುತ್ತಳತೆಯು ಕೂಡ ಕಡಿಮೆಯಾಗುತ್ತದೆ. ವೃತ್ತದ ತ್ರಿಜ್ಯದ ಮಧ್ಯಭಾಗದಲ್ಲಿ ಅದರ ಮೌಲ್ಯ ಶೂನ್ಯವಾಗುತ್ತದೆ, ಆದ್ದರಿಂದ ಸುತ್ತಳತೆಯು ಕೂಡ ಶೂನ್ಯವಾಗುತ್ತದೆ. ನಾವು ಒಂದು ಬಿಂದುವನ್ನು ಪಡೆಯುತ್ತೇವೆ ಕೊನೆಯಲ್ಲಿ. ಇದು ಹೇಗೆ ಕಾಣುತ್ತದೆ ಅಂತ ಹೇಳ್ತೀರಾ? ಓಹೋ, ಈಗ ಇದು ತ್ರಿಭುಜಕದಂತೆ ಕಾಣಿಸ್ತಾ ಇದೆ. ನನಗೆ ಗೊತ್ತು, ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋದು 1/2 ಪಾದ ಎತ್ತರ ತಗೊಂಡು ಸಿಗುತ್ತೆ. ವೃತ್ತದ ವಿಸ್ತೀರ್ಣವು ಕೂಡ ಸುತ್ತಳತೆಯ 1/2 ಬಾರಿ ತ್ರಿಜ್ಯ, ಅಥವಾ 1/2 × 2πr × r, ಅಂದ್ರೆ 2 2 ಕ್ಯಾನ್ಸಲ್ ಆಗುತ್ತೆ, πr² ಆಗಿರುತ್ತೆ. ಖಂಡಿತವಾಗಿಯೂ ಸರ್. ಅದೇ ರೀತಿ 1/2 ವೃತ್ತದ ವಿಸ್ತೀರ್ಣ ವೃತ್ತದ 1/2 ಇರುತ್ತದೆ. ಹೆಸರಿನಲ್ಲಿ ಸೂಚಿಸಿರುವಂತೆ 1/2 ವೃತ್ತ ಅಂದ್ರೆ ವೃತ್ತದಲ್ಲಿ 1/2 ಭಾಗ. ಅಂದರೆ πr² ಒಂದು ವೃತ್ತದ ವಿಸ್ತೀರ್ಣ ಆದರೆ 1/2 ವೃತ್ತದ ವಿಸ್ತೀರ್ಣ πr² / 2 ಆಗಿರುತ್ತದೆ ಸರ್. ಸರಿ ಸರ್. ಈಗ ನೋಡಿ, ಈಜುಕೊಳದ ಬಗ್ಗೆ ಒಂದು ಪ್ರಶ್ನೆಯನ್ನು ನನ್ನ ಮಗಳಿಗೆ ಫಾರ್ವರ್ಡ್ ಮಾಡ್ತೀನಿ, ನೋಡೋಣ ಅವಳು ಯಾವ ತರ ಆನ್ಸರ್ ಮಾಡ್ತಾಳೆ ಅಂತ. ಓಕೆ ಸರ್. ಫ್ರೆಂಡ್ಸ್, ನಮ್ ತಂದೆ ನನಗೀಗ ಒಂದು ಪ್ರಶ್ನೆಯನ್ನ ಕಳಿಸ್ಕೊಟ್ಟಿದ್ದಾರೆ. ಪ್ರಶ್ನೆ ಅನ್ನ ನೋಡೋದಕ್ಕಿಂತ ಮುಂಚೆ ಈ ಒಂದು ಚಿತ್ರವನ್ನ ನಾವು ಸರಿಯಾಗಿ ಗಮನಿಸ್ಕೊಳ್ಳೋಣ. ಇಲ್ಲಿ ಮಧ್ಯದಲ್ಲಿ ಆಯತಾಕಾರ ಇದೆ ಅಂತಾದ್ರೆ ಈ ಕಡೆ ಮತ್ತೆ ಆ ಕಡೆ ಎರಡು ಬಾಹುಗಳು 28 × 28 ಮೀಟರ್ ಆಗಿರುತ್ತೆ. ಮೇಲೆ ಒಂದು ಅರ್ಧವೃತ್ತಾಕಾರವಿದೆ, ಕೆಳಗಡೆ ಒಂದು ಅರ್ಧವೃತ್ತಾಕಾರವಿದೆ. ಈಗ ನಾವು ಕಂಡುಹಿಡಿಯಬೇಕಾಗಿರೋದು ಏನು ಅಂತಂದ್ರೆ, ಈ ಒಂದು ಈಜುಕೊಳದ ಸುತ್ತಳತೆಯನ್ನ ನಾವು ಕಂಡುಹಿಡಿಬೇಕು. ಪೈಗೆ 3.14 ನಾವು ಪರಿಗಣಿಸೋಣ. ಮಧ್ಯದಲ್ಲಿ ನಾವು ಆಯತಾಕಾರ ಇದೆ ಅಂತ ಪರಿಗಣಿಸಿದಾಗ ಎಡಗಡೆ ಮತ್ತು ಬಲಗಡೆ ಅದರ ಒಂದು ಉದ್ದ ಏನಿದೆ, ಆಯತಾಕಾರದ ಉದ್ದ ಮಾತ್ರ 28 ಮೀಟರ್ ಅನ್ನುವಂಥದ್ದಿದೆ. ಮತ್ತೆ ಒಂದು ತ್ರಿಜ್ಯ ಏನಿದೆ ಅಂತ ನೋಡೋದಾದ್ರೆ 4 ಮೀಟರ್ ಆಗತ್ತೆ. ವ್ಯಾಸ 8 ಮೀಟರ್ ಅಂತ ನಾವು ಕೊಟ್ಟಿದ್ದೀವಿ ಚಿತ್ರದಲ್ಲಿ. ಈಗ ಇದರ ಸುತ್ತಳತೆಯನ್ನ ನಾವು ಕಂಡುಹಿಡಿಯಬೇಕಾಗಿದೆ. ಸುತ್ತಳತೆ ಅಂತಂದ್ರೆ ಮಧ್ಯದಲ್ಲಿರುವಂತಹ ಆಯತಾಕಾರದಲ್ಲಿ ಮೇಲಿನ ಮತ್ತು ಕೆಳಗಿನ ಆಯಾಮಗಳನ್ನ ನಾವು ಪರಿಗಣಿಸುವ ಹಾಗಿಲ್ಲ. ಯಾಕೆ ಅಂತಂದ್ರೆ ಅವು ಅದರ ಒಳಗೆ ಬರುವಂತದ್ದು, ಅಂದ್ರೆ ಈಜುಕೊಳದ ಒಳಗಡೆನೆ ಅದು ಆಕ್ರಮಿತವಾಗಿರುತ್ತೆ. ನಮಗೆ ಸುತ್ತಲಿನ ಸುತ್ತಳತೆ ಬೇಕು. ಈಜುಕೊಳದ ಸುತ್ತಳತೆ ಅಂದ್ರೆ ಮೇಲಿನ ಒಂದು ಕಂಸ, ಕೆಳಗಿನ ಒಂದು ಕಂಸ, ಮತ್ತೆ ಆಯತಾಕಾರದ ಎಡ ಮತ್ತು ಬಲದಲ್ಲಿ ಇರುವಂತಹ ಆಯಾಮಗಳು, ಅಂದ್ರೆ 28 ಮೀಟರ್. ಹೌದು ಫ್ರೆಂಡ್ಸ್, ಇದೇ ಸರಿಯಾದಂತಹ ಉತ್ತರ, ಆಪ್ಷನ್ ಎ, 81.12 ಮೀಟರ್. ಇದು ಹೇಗೆ ಸಾಧ್ಯವಾಯಿತು ಅಂತ ಇದು ಈಗ ವಿವರಿಸ್ತಾ ಹೋಗ್ತೀನಿ. ಈಜುಕೊಳದ ಸುತ್ತಳತೆಯನ್ನ ನಾವು ನೋಡಿದಾಗ 2 ಅರ್ಧವೃತ್ತಾಕಾರದ ಕಂಸದ ಉದ್ದವನ್ನ ನಾವು ಯಾವ್ದ್ರ ಜೊತೆ ಕೂಡಿಸ್ಬೇಕು ಅಂತಂದ್ರೆ ಆಯತದ ಉದ್ದ ಎಡಬದಿಯಲ್ಲಿ ಮತ್ತೆ ಬಲಬದಿಯಲ್ಲಿ 2 ಉದ್ದವನ್ನ ನಾವು ಪರಿಗಣಿಸಿ 2 ಅಂತ ನಾವು ತಗೊಳ್ಬೇಕಾಗ್ತದೆ. ಆಗ ನಮ್ಗೆ ಗೊತ್ತಿರುವಂತಹ ಸೂತ್ರ, ಅರ್ಧವೃತ್ತಾಕಾರದ ಕಂಸವನ್ನ ನಾವು ಕಂಡುಹಿಡಿಯೋದ್ರಿಂದ
ಹಾಫ್ ಇಂಟು ಟೂ ಇಂಟು ಟೂ ಬೈ ಆರ್ ಅನ್ನೋದು ನಮ್ಗೆ ಗೊತ್ತಿರುವಂತಹ ವೃತ್ತಾಕಾರದ ಸುತ್ತಳತೆ ಆಗಿದೆ. ಸೊ ಹೀಗಿದ್ದಾಗ ನಾವು ಗೊತ್ತಿರುವ ಮೌಲ್ಯಗಳನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಉತ್ತರವನ್ನ ಕಂಡುಹಿಡಿದಾಗ ನಮ್ಗೆ ಸಿಗುವಂತಹ ಅಂತಿಮ ಉತ್ತರ 81.12 meter ಅನ್ನುವಂಥದ್ದು. ಸೊ ಇದಿಷ್ಟು ಉತ್ತರವಾಗಿತ್ತು. ಆಗಲೇ ನಮ್ ತಂದೆ ಅವರು ನಮ್ ತಾಯಿಗೆ ಫೋನ್ ಮಾಡಿದ್ರು, ಖರ್ಚು ವೆಚ್ಚ ಎಲ್ಲ ಎಷ್ಟಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರು ಸ್ವಲ್ಪ ಡಿಸ್ಕಷನ್ ಮಾಡ್ತಿದ್ ಹಾಗಿತ್ತು. ಯಾವ್ದ್ಯಾವ್ದನ್ನ ನಾವು ಪರಿಗಣನೆಗೆ ತಗೋಬೇಕಾಗತ್ತೆ ವೆಚ್ಚವನ್ನ ನಾವು ನೋಡುವಾಗ ಮನೆ ಕಟ್ಟುವಂತ ವಿಚಾರದಲ್ಲಿ ಅಂತ ಬಂದಾಗ, ಬಾಗಿಲಿನ ಚೌಕಟ್ಟನ್ನ ನಾವು ನೋಡೋದಕ್ಕೆ ಸುತ್ತಳತೆಯನ್ನ ಬಳಸ್ತೀವಿ. ಬಾಗಿಲಿನ ಹಲಗೆಗಳ ಬಗ್ಗೆ ವೆಚ್ಚವನ್ನ ನಾವು ನೋಡ್ಬೇಕಾದಾಗ ವಿಸ್ತೀರ್ಣವನ್ನ ನಾವು ಪರಿಗಣಿಸ್ಬೇಕಾಗತ್ತೆ. ಹಾಗೆ ಗೋಡೆಯ ಬಣ್ಣದ ವಿಚಾರದಲ್ಲೂ ವಿಸ್ತೀರ್ಣವನ್ನ, ವಿದ್ಯುತ್ ತಂತಿ ಬೇಲಿ ಹಾಕೋದಕ್ಕೆ ಆ ವಿಚಾರವಾಗಿ ನಾವು ವೆಚ್ಚವನ್ನ ನೋಡುವಾಗ ಸುತ್ತಳತೆಯನ್ನ ಬಳಸ್ತೀವಿ. ಕಿಟಕಿ ಗಾಜುಗಳಿಗೆ ಬಗ್ಗೆ ಮಾತಾಡುವಾಗ ವಿಸ್ತೀರ್ಣವನ್ನ, ನೆಲಹಾಸಿನ ಟೈಲ್ಗಳ ಬಗ್ಗೆ ಮಾತಾಡುವಾಗ ಮತ್ತೆ ವಿಸ್ತೀರ್ಣವನ್ನ, ಮಂಚದ ಅಳತೆ, ಕನ್ನಡಿಯ ಅಳತೆ ಇವಕ್ಕೂ ಸಹ ನಾವು ವಿಸ್ತೀರ್ಣವನ್ನ ಬಳಸ್ತಾ ಹೋಗ್ತೀವಿ. ಮತ್ತೆ ಈಗ ಟೈಲಿಂಗ್ ಅಂತಂದಾಗೆ ಈಗೊಂದು ಪ್ರಶ್ನೆ ಮೂಡ್ತಾ ಇದೆ. ಮನೆಯ ಮುಂಭಾಗದ ಗೋಡೆಯನ್ನ ವಿನ್ಯಾಸ ಒದಗಿಸಿದ ಟೈಲ್ಗಳು ಅಂದ್ರೆ ಡಿಸೈನರ್ ಟೈಲ್ಗಳಿಂದ ನಾವು ಅದನ್ನ ಫಿಲ್ ಮಾಡ್ಬೇಕಾಗಿದೆ, ಸರಿಪಡಿಸ್ಬೇಕಾಗಿದೆ. ಅದರ ಆಯಾಮಗಳನ್ನ ಚಿತ್ರದಲ್ಲಿ ತೋರಿಸಲಾಗಿದೆ. ಟೈಲ್ಸ್ಗಳನ್ನ ಹಾಕಬೇಕಾದ ವಿಸ್ತೀರ್ಣ ಎಷ್ಟು ಅಂದ್ರೆ, ಈ ಚಿತ್ರದಲ್ಲಿ ನೋಡ್ತಿರ್ಬೋದು ಇಲ್ಲೊಂದು ಕಿಟಕಿ ಇದೆ ಮತ್ತೆ ಒಂದು ಬಾಗಿಲಿದೆ. ಈ ಕಿಟಕಿಯ ಮತ್ತೆ ಬಾಗಿಲಿನ ವಿಸ್ತೀರ್ಣವನ್ನ ನಾವು ಗೋಡೆಯ ವಿಸ್ತೀರ್ಣದಿಂದ ಕಳೆದಾಗ ನಮಗೆ ಟೈಲ್ಸ್ ಹಾಕಬೇಕಾದಂತಹ ವಿಸ್ತೀರ್ಣ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈಗ ಗೋಡೆಯ ಆಯಾಮಗಳನ್ನ ನೋಡಿದ್ರೆ 3 meter x 6 meter ಆಗಿದೆ. ಕಿಟಕಿಯ ವಿಸ್ತೀರ್ಣ 2.5 meter x 1.5 meter ಆಗಿದೆ. ಬಾಗಿಲಿನ ವಿಸ್ತೀರ್ಣ 2 meter x 2 meter ಆಗಿದೆ. ಸೊ ಹೀಗಿದ್ದಾಗ ನಮಗೆ ಸಿಗುವಂತಹ ಟೈಲ್ ಹಾಕಕ್ಕೆ ನಮಗೆ ಸಿಗುವಂತಹ ಜಾಗದ ವಿಸ್ತೀರ್ಣ ಎಷ್ಟು ಅನ್ನೋದು ಪ್ರಶ್ನೆ ಆಗಿದೆ. 11.25 ಅನ್ನೋಂಥದ್ದು. ಇದು ಹೇಗೆ ಬಂತು ಅಂತ ನೋಡಿದಾಗ, ಟೈಲ್ಸ್ ಹಾಕಬೇಕಾದ ವಿಸ್ತೀರ್ಣ ನಾನು ಆಗ್ಲೇ ಹೇಳ್ದಾಗೆ ಗೋಡೆಯ ವಿಸ್ತೀರ್ಣದಲ್ಲಿ ಕಿಟಕಿಯ ವಿಸ್ತೀರ್ಣವನ್ನ ಕಳೆಯಬೇಕಾಗತ್ತೆ, ಅದರ ಜೊತೆಗೆ ಬಾಗಿಲಿನ ವಿಸ್ತೀರ್ಣವನ್ನ ಸಹ ನಾವು ಕಳೆಯಬೇಕಾಗತ್ತೆ. ಅಂದ್ರೆ ಗೋಡೆಯ ವಿಸ್ತೀರ್ಣ 6 x 3, ಕಿಟಕಿಯ ವಿಸ್ತೀರ್ಣ 2.5 x 1.5 meter ಚದರ ಅಡಿಗಳಾಗತ್ತೆ, ಮತ್ತೆ ಬಾಗಿಲಿನ ವಿಸ್ತೀರ್ಣ 1.5 x 2. ಹಾಗಿದ್ದಾಗ ನಮ್ಗೆ ಸಿಗುವಂತ ಉತ್ತರ 6 × 3 = 18. ಈ ಎರಡನ್ನ ಗುಣಿಸಿದಾಗ ನಮ್ಗೆ ಸಿಗುವಂತದ್ದು 3.75 ಅನ್ನೋದು. 1.5 ಅನ್ನ 2 ಜೊತೆ ಗುಣಿಸಿದಾಗ 3 ಅನ್ನೋದು ಸಿಗತ್ತೆ. ಹಾಗೆ ನಮ್ಗೆ ಅಂತಿಮ ಉತ್ತರ ಸಿಗುವಂತದ್ದು 11.25 ಚದರ meter ಅನ್ನುವಂಥದ್ದು. ಸಕ್ರಿಯವಾಗಿ ಪಾಲ್ಗೊಂಡಂತಹ ಎಲ್ಲ ಶಿಕ್ಷಕ ಮಿತ್ರರಿಗೆ ಧನ್ಯವಾದಗಳು. ಸರಿ, ಟೈಲ್ಸ್ ಅಂತ ಹೇಳಿದೆ. ಈ ಟೈಲಿಂಗ್ ಬಗ್ಗೆ ನಾನು ನೋಡುವಾಗ ನನಗೆ ಗೂಗಲ್ ಅಲ್ಲಿ ನಾನು ಬೇರೆ ಡಿಸೈನ್ಸ್ ಅನ್ನ ನೋಡಿದಾಗ ಅದರಲ್ಲಿ ತ್ರಿಭುಜಾಕಾರದ ಟೈಲ್ಗಳು, ಷಡ್ಭುಜಾಕೃತಿಯ ಟೈಲ್ಗಳು, ಆಯತಾಕಾರದ್ದು ಮತ್ತೆ ಆಯತಾಕಾರದ ಟೈಲ್ಗಳು, ಹೀಗೆ ಬಹಳಷ್ಟು ವೆರೈಟಿಗಳನ್ನ ನಾವು ಈಗ ನೋಡೋದಕ್ಕೆ ಸಾಧ್ಯವಾಗಿದೆ. ಚೌಕಾಕಾರದ ಟೈಲ್ಗಳು, ಷಡ್ಭುಜಾಕೃತಿಯ ಟೈಲ್ಗಳು ಮತ್ತೆ ತ್ರಿಭುಜಾಕೃತಿಯ ಟೈಲ್ಗಳನ್ನ ನಾವು ನೋಡಿದಾಗ ಮಧ್ಯದಲ್ಲಿ ಯಾವುದೇ ಅಂತರ ವಿರೋದಿಲ್ಲ, ಒಂದಕ್ಕೊಂದು ಒತ್ತೊತ್ತಾಗಿ ನಾವು ಅದನ್ನ ಜೋಡಿಸ್ತಾ ಟೈಲ್ಸ್ ಅನ್ನ ನಾವು ಅರೇಂಜ್ ಮಾಡ್ಬೋದು. ಆದ್ರೆ ಪಂಚಭುಜಾಕೃತಿಯ ಟೈಲ್ಗಳು ಅಥವಾ ವೃತ್ತಾಕಾರದ ಟೈಲ್ಗಳನ್ನ ನಾವು ನೋಡಿದಾಗ ನಡು ನಡುವೆ ಅಂತರಗಳು ಉಂಟಾಗ್ತಾ ಹೋಗುತ್ತೆ. ಇದನ್ನ ವಜ್ರಾಕೃತಿಗಳಿಂದ ನಾವು ಈ ಅಂತರಗಳನ್ನ ಬೇರೆ ಬಣ್ಣದ ವಜ್ರಾಕೃತಿಗಳಿಂದ ತುಂಬಿದಾಗ ಅದು ನೋಡೋದಕ್ಕೆ ಬಹಳಷ್ಟು ಸುಂದರವಾಗಿ ಕಾಣುತ್ತೆ. ಅದೇ ರೀತಿಯಲ್ಲಿ ವೃತ್ತಾಕೃತಿಯ ಟೈಲ್ಸ್ಗಳನ್ನು ಸಹ ನಾವು ಡೈಮಂಡ್ ಶೇಪ್ಸ್ ಅಂತ ಏನ್ ಹೇಳ್ತೀವಿ, ಈ ರೀತಿಯಾಗಿ ನಾವು ಅದನ್ನ ತುಂಬೋದಕ್ಕೆ ಸಾಧ್ಯವಾಗುತ್ತೆ. ಹೊಸ ವಿನ್ಯಾಸವನ್ನ ನಾವು ಮಾಡ್ತಾ ಹೋಗ್ಬೋದು. ನಿಯಮಿತ ಬಹುಭುಜಾಕೃತಿಗಳನ್ನ ಮಾತ್ರ ಸಂಯೋಜಿಸುವ ಅನ್ನೋದು ಅಥವಾ ನೆಲಹಾಸುವಿಕೆ ಅಂತ ಕೂಡ ಇದೆ. ಇದನ್ನ ಬಹುಪದರ ರಚನೆ ಅಂತ ನಾವು ಕರಿತೀವಿ. ಇಲ್ಲಿ ತೋರಿಸಿರುವ ನೆಲಹಾಸಿನಲ್ಲಿ ಸಮಬಾಹು ತ್ರಿಭುಜಗಳು ಮತ್ತು ಷಡ್ಭುಜಗಳನ್ನ ಬಳಸಲಾಗಿದೆ. ಇವು ನಿಯಮಿತ ಬಹುಭುಜಾಕೃತಿಗಳ ಆಗಿದ್ದಾವೆ. ಇಲ್ಲಿ ತೋರಿಸಿರುವಂತ ಬಹುಪದರ ರಚನೆಯಲ್ಲಿ ವರ್ಗ, ಗಾಳಿಪಟ ಮುಂತಾದವು ಬೇರೆ ಬೇರೆ ಆಕೃತಿಗಳನ್ನ ನಾವು ಇಲ್ಲಿ ಬಳಸಲಾಗಿದೆ.
ಸೊ ಈ ರೀತಿಯಾದ ಟೆಸಲೇಷನ್ಸ್ ನ ನಾವು ಸಹ ನಮ್ಮ ವಾಕ್ ವೇಸ್ ಅಲ್ಲಿ ಅಥವಾ ಬಾರ್ಡರ್ಸ್ ಅಲ್ಲಿ ನಾವು ಬಳಸ್ತಾ ಹೋದ್ರೆ ನೋಡೋದಕ್ಕೆ ಬಹಳಷ್ಟು ಸುಂದರವಾಗಿ ಕಾಣುತ್ತೆ. ನಾನು ಅಪ್ಪಾಜಿಗೆ ಮೆಸೇಜ್ ಮಾಡಿದ್ದೀನಿ, ಅಪ್ಪ ಇನ್ನು ಇಂಜಿನಿಯರ್ ಅವರ ಆಫೀಸ್ ಅಲ್ಲೇ ಇದಾರೆ ಅಂತ ಅನ್ಸುತ್ತೆ, ಏನ್ ಮಾತುಕತೆ ಆಡ್ತಾ ಇದಾರೋ ನನಗಂತೂ ಗೊತ್ತಿಲ್ಲ. ಇಲ್ಲ ಮಗಳೇ, ನಮ್ಮ ಮಾತುಕತೆ ಎಲ್ಲ ಮುಗಿಯಿತು, ನಾವೀಗ ಒಂದು ಒಪ್ಪಂದಕ್ಕೆ ಬಂದಿದ್ವಿ. ನಾನು ವಿಶ್ವಣ್ಣ ಮತ್ತೆ ಇಂಜಿನಿಯರ್ ಸಾಹೇಬ್ರು ಇವ್ರ ಹತ್ರನೇ ಪ್ಲಾನ್ ಮಾಡಿಸೋದು, ಇವರ ಕಟ್ಕೊಳಂಗ್ ಮಾಡೋಣ ಅಂತ. ನಮಗೆ ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಜೊತೆಗೆ ನಮ್ಗಿರೋಂಥ ಡೌಟ್ಸ್ಗಳು ಕೂಡ ಇವ್ರು ಕ್ಲಿಯರ್ ಮಾಡಿದ್ದಾರೆ. ಹಾಗಾಗಿ ನಾವು ಇವ್ರಿಗೆ ತುಂಬಾ ಥ್ಯಾಂಕ್ಸ್ ನ ಹೇಳೋ ಅದ್ರಲ್ಲಿದ್ದೀವಿ ನಾವು. ಹಾ ಸರ್, ಅಂದ್ರೆ ನೀವು ಕೊಟ್ಟಿರುವಂತ ಸೈಟ್ ನ ಪ್ಲಾನ್ ಅಲ್ಲಿ ನಾನು ಈಜುಕೊಳ, ಮನೆ, ಕಾರಂಜಿ ಎಲ್ಲ ಹೇಗೆ ಇರುತ್ತೆ ಅಂತ ನಾನು ನಿಮಗೆ ಹೇಳಿದ್ದೀನಿ. ಮುಂದೆ ನಾನು ಮುಂದಿನ ದಿನಗಳಲ್ಲಿ ಕಾರ್ ಪಾರ್ಕಿಂಗ್ ಅದರ ವಿಸ್ತೀರ್ಣ ಸುತ್ತಳತೆ ಎಲ್ಲ ಹೇಗಿರುತ್ತೆ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಮಗಳೇ, ನೀನು ಬಹಳಷ್ಟು ಕ್ವಶನ್ ಕೇಳ್ತಿದ್ದಲ್ಲ, ಅದಕ್ಕೆ ನನ್ನ ಸ್ನೇಹಿತರುಗಳು ಕೂಡ ಅದಕ್ಕೆ ಇನ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಬೇಕು ಅಂತ ಹೇಳ್ತಾ ಇದಾರೆ ಕಣಮ್ಮ. ಅದನ್ನ ನಾವು ಆಮೇಲೆ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡ್ತೀವಿ. ಈಗ ಸದ್ಯಕ್ಕೆ ಇಂಜಿನಿಯರ್ ಸಾಹೇಬ್ರಿಗೆ ಧನ್ಯವಾದನ ಹೇಳ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಶಿಕ್ಷಕ ಮಿತ್ರರೇ, ಇಲ್ಲಿಯವರೆಗೂ ನಮ್ಮ ಇನ್ಸರೇಷನ್ ಅಂದ್ರೆ ಕ್ಷೇತ್ರ ಗಣಿತದ ಬಗ್ಗೆ ತಿಳಿದುಕೊಂಡು ಈಗ ನಿಮಗಿದ್ದು ಗೊತ್ತೇ ಅಂದ್ರೆ ಸತ್ಯ ಸಂಗತಿಗಳನ್ನ ತಿಳಿಸ್ತಾ ಬರ್ತೀವಿ. ಎರಡು ಸಮಾಂತರ ರೇಖೆಗಳನ್ನ ತೆಗೆದುಕೊಂಡರೆ ನಾವು ಸಮಾಂತರ ರೇಖೆಗಳ ನಡುವಿನ ಅಂತರ ಸ್ಥಿರವಾಗಿರುತ್ತೆ, ಅದೆಲ್ಲರಿಗೂ ತಿಳಿದಿರುವಂತ ವಿಷಯ. ನಾವು ಸಮಾಂತರ ರೇಖೆಗಳಲ್ಲಿ ಒಂದರ ಮೇಲೆ BC ಅನ್ನೋ ರೇಖೆಯನ್ನ ಎಳೆಯೋಣ, ಇನ್ನೊಂದು ಸಮಾಂತರ ರೇಖೆಯ ಮೇಲೆ A ಬಿಂದುವನ್ನು ಗುರುತಿಸೋಣ. ಇದರ ಮೂಲಕ ನಾವು ಟ್ರಯಾಂಗಲ್ ABC ಅನ್ನ ರಚಿಸೋಣ. ಅದೇ ರೀತಿ ಸಮಾಂತರ ರೇಖೆಯ ಮೇಲೆ D ಬಿಂದುವನ್ನು ಗುರುತಿಸೋಣ. ರೇಖೆ BC ಅನ್ನೋ ಆಧರಿಸಿ ತ್ರಿಭುಜ DBC ಅನ್ನ ರಚಿಸೋಣ. ನೀವು ಗಮನಿಸಿದರೆ ಎರಡು ತ್ರಿಭುಜಗಳ ಪಾದ BC ಆಗಿರುತ್ತದೆ ಮತ್ತು ಎತ್ತರ ಒಂದೇ ಆಗಿರುತ್ತೆ. ಆದ್ದರಿಂದ ಈ ಎರಡು ತ್ರಿಭುಜಗಳು ಒಂದೇ ವಿಸ್ತೀರ್ಣಗಳನ್ನ ಹೊಂದಿರುತ್ತವೆ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಸಮಾಂತರ ಚತುರ್ಭುಜಗಳನ್ನ ಒಂದೇ ಎತ್ತರದಿಂದ ಬೇರೆ ಬೇರೆ ಪಾದಗಳ ಮೌಲ್ಯಗಳಿಂದ ರಚಿಸಿದರೆ, ಅಂದರೆ ಎರಡು ಸಮಾಂತರ ಚತುರ್ಭುಜಗಳನ್ನ ತೆಗೆದುಕೊಂಡು ಒಂದೇ ಎತ್ತರ ಇಟ್ಕೊಂಡು ಬೇಸ್ ಅನ್ನ ಚೇಂಜ್ ಮಾಡಿದ್ರೆ ಯಾವ ಸಮಾಂತರ ಚತುರ್ಭುಜದ ಪಾದ ಹೆಚ್ಚಾಗಿರುತ್ತದೆಯೋ ಅಂತಹ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಹೆಚ್ಚಾಗಿರುತ್ತದೆ ಅಂತ ಕೂಡ ಹೇಳಬಹುದು. ಧನ್ಯವಾದಗಳು ಸರ್. ಈ ಒಂದು ಸುತ್ತಳತೆ ಮತ್ತು ವಿಸ್ತೀರ್ಣದ ಬಗ್ಗೆ ಇರುವಂತಹ ಒಂದು ಸಂಬಂಧವನ್ನ ಈಗ ನೋಡೋಣ. ಈಗ ವಿಸ್ತೀರ್ಣವನ್ನ ನಾವು ಸ್ಥಿರಗೊಳಿಸೋಣ, ಅಂದ್ರೆ ನಾವು ಯಾವುದೇ ಆಕೃತಿಯನ್ನ ತಗೊಂಡ್ರು ಅದರ ವಿಸ್ತೀರ್ಣ 1600 ಚದರ ಮೀಟರ್ ಅಷ್ಟೇ ಇರಬೇಕು, ಅದಕ್ಕಿಂತ ಹೆಚ್ಚು ಕಡಿಮೆ ಆಗಬಾರದು ಅಂತ ಒಂದು ಸ್ಥಿರಾಂಕವನ್ನ ನಾವು ತಗೊಂಡ್ರೆ, ಬೇರೆ ಬೇರೆ ಆಕೃತಿಗಳಲ್ಲಿ ಇವೆಲ್ಲ ನಿಯಮಿತ ಆಕೃತಿಗಳು, ಈ ನಿಯಮಿತ ಆಕೃತಿಗಳಲ್ಲಿ ಮೊದಲು ತ್ರಿಭುಜಾಕಾರದಲ್ಲಿ 3 ಬಾಹುಗಳಿದ್ರೆ ಮತ್ತೆ ಚೌಕದಲ್ಲಿ 4 ಆಗುತ್ತೆ, ಹಾಗೆ ಪಂಚಭುಜಾಕೃತಿಯಲ್ಲಿ 5 ಬಾಹುಗಳಾಗುತ್ತೆ. ಹೀಗೆ ಬಾಹುಗಳ ಸಂಖ್ಯೆಯನ್ನ ನಾವು ಏರಿಸ್ತಾ ಹೋದಂತೆಲ್ಲ ಇದರ ಸುತ್ತಳತೆ ಹೇಗೆ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ ಈ ಒಂದು ರಿಲೇಷನ್ ಏನಿದೆ ಅಂತ ನೋಡೋಣ. ಸುತ್ತಳತೆ ಏನಿರಬಹುದು ತ್ರಿಭುಜಕ್ಕೆ 1600 ಚದರ ಮೀಟರ್ ಏರಿಯಾ ಇದೆ ಅಂತಂದಾಗ ಇದರ ಸುತ್ತಳತೆ ಎಷ್ಟಿರ್ಬೋದು ಅಂತ ನಾವು ಕ್ಯಾಲ್ಕುಲೇಷನ್ಸ್ ಅಂದ್ರೆ ನಮ್ಗೆ ಗೊತ್ತಿರುವಂತಹ ಸೂತ್ರಗಳನ್ನ ಬಳಸಿ ನಾವು ಸುತ್ತಳತೆಯನ್ನ ಪರಿಗಣಿಸಿದ್ರೆ ಇದು 182.4 ಮೀಟರ್ ಆಗಿರುತ್ತೆ. ಅದೇ ಚೌಕಾಕೃತಿಗೆ ನೋಡಿದಾಗ 160 ಮೀಟರ್ ಆಗಿರುತ್ತೆ. ಪಂಚಭುಜಾಕೃತಿಗೆ ಬಂದಾಗ 152 ಆಗಿರುತ್ತೆ. ಸೊ ಕ್ರಮೇಣವಾಗಿ ನಾವು ಏನ್ ಹೇಳ್ತಾ ಹೋಗ್ಬೋದು ಅಂತಂದ್ರೆ ವೃತ್ತಾಕಾರಕ್ಕೆ ಅತಿ ಕಡಿಮೆ ಸುತ್ತಳತೆಯನ್ನ ಇರುವಂತಹ ಆಕೃತಿ ವೃತ್ತಾಕಾರವಾಗಿರುತ್ತೆ. ಯಾವಾಗ ನಾವು ವಿಸ್ತೀರ್ಣವನ್ನ ಒಂದು ಸ್ಥಿರ ಅಂತ ತಗೊಂಡು ಅದರ ಬಾಹುಗಳ ಸಂಖ್ಯೆಯನ್ನ ಹೆಚ್ಚಿಸ್ತಾ ಹೋಗ್ತೀವಿ ಆಗ ಅದರ ಸುತ್ತಳತೆ ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತೆ ಅತಿ ಕಡಿಮೆ ಇರೋದು ವೃತ್ತಾಕಾರಕ್ಕೆ. ಮತ್ತೆ ಈಗ ಸುತ್ತಳತೆಯನ್ನ ನಾವು ಫಿಕ್ಸ್ ಮಾಡ್ಕೊಳ್ಳೋಣ. ಸುತ್ತಳತೆಯನ್ನ 160 ಮೀಟರ್ ಇದೆ ಅಂತ ಎಲ್ಲ ಅಂದ್ರೆ ಈಗ ತ್ರಿಭುಜ ಆಗಿರ್ಬೋದು ಇದರ ಸುತ್ತಳತೆ 160 ಮೀಟರ್, ಈಗ ಚೌಕ ಅಂದ್ರೆ ಅದರ ಸುತ್ತಳತೆ 160 ಮೀಟರ್, ಪಂಚಭುಜಾಕೃತಿ ಇದರ ಸುತ್ತಳತೆ 160 ಮೀಟರ್, ಎಲ್ಲ ಆಕೃತಿಗಳು ಅಂದ್ರೆ ನಿಯಮಿತ ಆಕೃತಿಗಳ ಸುತ್ತಳತೆಯನ್ನ
160 ಮೀಟರ್ಗೆ ನಾವು ಫಿಕ್ಸ್ ಮಾಡಿಟ್ಕೊಂಡ್ರೆ ಇದರ ಏರಿಯಾ ಅಥವಾ ವಿಸ್ತೀರ್ಣದಲ್ಲಿ ನಾವು ಹೇಗೆ ಒಂದು ರಿಲೇಷನ್ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತಾ ಡಿಕ್ರೀಸ್ ಆಗ್ತಾ ಹೋಗುತ್ತಾ ಅಂತ ನೋಡೋಣ. ಇದು ತ್ರಿಭುಜಕ್ಕೆ ನಾವು ನೋಡಿದಾಗ ವಿಸ್ತೀರ್ಣ 1232 ಚದರ ಮೀಟರ್ ಆಗತ್ತೆ. ಅದೇ ಚೌಕಾಕಾರಕ್ಕೆ ಹೋದಾಗ ಇದು ಸ್ವಲ್ಪ ಹೆಚ್ಚಿಗೆ ಆಗತ್ತೆ, 1600 ಚದರ ಮೀಟರ್ ಆಗತ್ತೆ. ಮತ್ತೆ ಹೀಗೆ ಏರಿಕೆ ಕ್ರಮದಲ್ಲಿ ನಾವು ಬಾಹುಗಳ ಸಂಖ್ಯೆಯನ್ನ ಏರಿಸ್ತಾ ಹೋದಂತೆ ಸುತ್ತಳತೆ ಎಲ್ಲದಕ್ಕೂ ಒಂದೇ ಇದ್ರೂ ಸಹ ಅತಿ ಹೆಚ್ಚು ವಿಸ್ತೀರ್ಣವನ್ನ ಹೊಂದಿರುವಂತದ್ದು ವೃತ್ತಾಕೃತಿ ಆಗಿದೆ, ವೃತ್ತವೇ ಆಗಿದೆ. ಆದ್ರಿಂದಲೇ ನಾವೇನ್ ಹೇಳ್ಬೋದು, ಯಾವ ತೀರ್ಮಾನಕ್ಕೆ ಬರಬಹುದು ಅಂತಂದ್ರೆ, ಕೊಳವೆಗಳು, ತೊಟ್ಟಿಗಳು, ಡ್ರಮ್ಗಳು, ನೀರಿನ ತೊಟ್ಟಿ ಆಗಿರ್ಬೋದು ಇತ್ಯಾದಿಗಳನ್ನ ತಯಾರಿಸುವಾಗ ಅವುಗಳನ್ನ ವೃತ್ತಾಕಾರದಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದ ವಸ್ತುಗಳನ್ನ ಶೇಖರಿಸುವುದಕ್ಕಾಗಿ ಗರಿಷ್ಠ ಸ್ಥಳವಿರುವಂತೆ ನಾವು ತಯಾರಿಯನ್ನ ಮಾಡ್ತೀವಿ. ಯಾಕಂದ್ರೆ ವೃತ್ತಾಕಾರದ ಆಕಾರಗಳ ನಿರ್ದಿಷ್ಟ ಪ್ರದೇಶ ಸ್ಥಳತೆ ಕನಿಷ್ಠವಾಗಿರುತ್ತೆ, ಅಂದ್ರೆ ವಿಸ್ತೀರ್ಣ ಹೆಚ್ಚಾಗಿರುತ್ತೆ ಮತ್ತೆ ಸುತ್ತಳತೆ ಕಡಿಮೆ ಆಗಿರೋದ್ರಿಂದ ನಾವು ಬಹಳಷ್ಟನ್ನ ವೃತ್ತಾಕಾರದಲ್ಲೇ ನೋಡೋದಕ್ಕೆ ಸಾಧ್ಯವಾಗುತ್ತೆ. 3 ಆಯಾಮಗಳ ಆಕೃತಿಗಳಲ್ಲಿ ಗೋಳವು ನಿರ್ದಿಷ್ಟ ಮೇಲ್ಮೈ ವಿಸ್ತೀರ್ಣಕ್ಕೆ ಗರಿಷ್ಠ ಪ್ರಮಾಣವನ್ನು ಹೊಂದಿರ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ಒಂದು ಗೋಳವು ನಿರ್ದಿಷ್ಟ ಪ್ರಮಾಣಕ್ಕೆ ಕನಿಷ್ಠ ಮೇಲ್ಮೈ ವಿಸ್ತೀರ್ಣವನ್ನ ಹೊಂದಿರುತ್ತೆ. ಹಾಗಾಗಿ ಪಾತ್ರೆಗಳನ್ನು ಗೋಳಾಕಾರದಲ್ಲೇ ಮಾಡಲಾಗಿರುತ್ತೆ. ಇದರಿಂದ ಅವುಗಳ ಒಳಗಿನ ವಸ್ತುಗಳು ಕಡಿಮೆ ಪ್ರಮಾಣದಲ್ಲಿ ಶಾಖವನ್ನ ಕಳೆದುಕೊಳ್ತವೆ. ಕಡಿಮೆ ವಿಸ್ತೀರ್ಣದ ಕಾರಣದಿಂದ ನೀರಿನ ಹಾನಿಗಳು, ಗ್ರಹಗಳು ಇತ್ಯಾದಿಗಳೆಲ್ಲವೂ ಹೆಚ್ಚು ಪರಿಮಾಣ ಮತ್ತು ಕಡಿಮೆ ಒಡ್ಡಿಕೊಳ್ಳುವ ಪ್ರದೇಶವನ್ನು ಹೊಂದುವುದಕ್ಕಾಗಿ ಗೋಳಾಕಾರವಾಗಿರುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ಸ್ತಂಭಾಕೃತಿ. ಈಗ ಎತ್ತರ ಹೆಚ್ಚುವರೆಗೆ ತ್ರಿಜ್ಯ ಆರ್ ನ ವೃತ್ತಗಳನ್ನ ಪೇರಿಸಿದಾಗ, ಅಂದ್ರೆ ಒಂದ್ರ ಮೇಲೊಂದರಂತೆ ನಾವು ಸ್ಟ್ಯಾಕ್ ಮಾಡಿದಾಗ ನಮ್ಗೆ ಸ್ತಂಭಾಕೃತಿ ಅನ್ನೋದು ಸಿಗ್ತಾ ಹೋಗುತ್ತೆ. ಸ್ತಂಭಾಕೃತಿಯ ಪಾದದ ವಿಸ್ತೀರ್ಣ πr² ಆಗಿರುತ್ತದೆ. ಸ್ತಂಭಾಕೃತಿಯ ಗಾತ್ರ ಪಾದದ ವಿಸ್ತೀರ್ಣದಷ್ಟು ಬಾರಿ ಎತ್ತರ, ಅಂದ್ರೆ πr²h ಆಗಿರುತ್ತೆ. ವಕ್ರ ಮೇಲ್ಮೈ ವಿಸ್ತೀರ್ಣ, ಅಂದ್ರೆ ನಾವು ನೀಲಿ ಬಣ್ಣದಲ್ಲಿ ಸೂಚಿಸಿರುವಂತಹ ವಕ್ರ ಮೇಲ್ಮೈ ವಿಸ್ತೀರ್ಣ ಸುತ್ತಳತೆಯಷ್ಟು ಬಾರಿ ಎತ್ತರ, ಅಂದ್ರೆ 2πr h ಇದಕ್ಕೆ ಸೂತ್ರವಾಗಿ ಉಳ್ಕೊಳ್ಳುತ್ತೆ. ಮತ್ತೆ ಉದ್ದ ಮತ್ತೆ ಅಗಲ, ಎಲ್ ಅಂತ ಉದ್ದವನ್ನ ಪರಿಗಣಿಸಿ ಬಿ ಎಂಬುವ ಅಗಲವನ್ನ ನಾವು ಇಟ್ಕೊಂಡು ಆಯತವನ್ನ ಹೆಚ್ ಎಂಬ ಎತ್ತರಕ್ಕೆ ನಾವು ಒಂದ್ರ ಮೇಲೊಂದೇ ನಾವು ಪೇರಿಸ್ತಾ ಹೋದಾಗ ನಮಗೆ ಸಿಗುವಂತದ್ದು ಅಥವಾ ಸ್ಟ್ಯಾಕ್ ಮಾಡಿದಾಗ ನಮ್ಗೆ ಸಿಗುವಂತದ್ದು ಆಯತ ಘನ ಅಂತ ಹೇಳ್ಬೋದು. ನಮ್ಗೆ ಒಂದು ಆಯತ ಘನ ಸಿಕ್ಕದಾಗ ಅದರ ಪಾದ ವಿಸ್ತೀರ್ಣ ಏನಾಗತ್ತೆ, ಲೆಂತ್ ಇಂಟು ಬ್ರೆಡ್ ಅಥವಾ ಎಲ್ ಇಂಟು ಬಿ ಅನ್ನೋದಾಗಿರುತ್ತೆ. ಮತ್ತು ಆಯತ ಘನದ ಗಾತ್ರ ಪಾದದ ವಿಸ್ತೀರ್ಣದಷ್ಟು ಬಾರಿ ಎತ್ತರ, ಅಂದ್ರೆ ಎಲ್ ಇಂಟು ಬಿ ಇಂಟು ಹೆಚ್ ಆಗಿರುತ್ತೆ. 4 ಲಂಬ ಗೋಡೆಗಳ ವಿಸ್ತೀರ್ಣ, ಅಂದ್ರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಏನ್ ಹೇಳ್ತೀವಿ, ಅದು ಯಾವುದಕ್ಕೆ ಸಮ ಆಗಿರುತ್ತೆ ಅಂದ್ರೆ 2 × L+B ಇಂಟು ಹೆಚ್. ಇದು ಅದರ ಒಂದು ಸೂತ್ರವಾಗಿದೆ. ಮುಂದಿನ ತರಗತಿಗಳಲ್ಲಿ ಇದರ ಬಗ್ಗೆಗಿನ ಹೆಚ್ಚಿನ ಮಾಹಿತಿಯನ್ನ ನಾವು ಕೊಡ್ತಾ ಹೋಗ್ತೀವಿ. ಇದಿಷ್ಟು ನಮ್ಮ ಮಾಡ್ಯೂಲ್ಗೆ ಸಂಬಂಧಪಟ್ಟದ್ದಾಗಿತ್ತು. ಈಗ ತರಗತಿಯೊಳಗಿನ ಚಟುವಟಿಕೆಗಳ ಬಗ್ಗೆ ನಮ್ಮ ಚಂದ್ರಶೇಖರ್ ಅವರು ತಿಳಿಸ್ಕೊಡ್ತಾರೆ. ಶಿಕ್ಷಕ ಮಿತ್ರರೇ, ಈಗ ತರಗತಿಯೊಳಗಿನ ಚಟುವಟಿಕೆ ಮತ್ತು ಯೋಜನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೆಯದು ನೀಲಿ ನಕ್ಷೆ ಪರಿಶೀಲನೆ. ಶಾಲೆಯ ಕೆಲವು ನೀಲಿ ನಕ್ಷೆಗಳನ್ನ ನಾವು ಮೊದಲೇ ರಚಿಸಿಕೊಂಡಿರ್ತೀವಿ, ಅಥವಾ ವಿದ್ಯಾರ್ಥಿಗಳಿಂದ ವಿವಿಧ ಕೋಣೆಗಳ ಅಳತೆಗಳನ್ನ ಮಾಡಿಸಿ ನೀಲಿ ನಕ್ಷೆಗಳನ್ನ ರಚಿಸೋದು ಕೂಡ ಹೇಳಬಹುದು. ವಿದ್ಯಾರ್ಥಿಗಳಿಗೆ ನೀಲಿ ನಕ್ಷೆಗಳನ್ನು ಅದಲು ಬದಲು ಮಾಡಿಕೊಂಡು ಸಾಧ್ಯವಾದರೆ ಹೆಚ್ಚಿನ ಮಾಹಿತಿ ಅಥವಾ ಹೆಚ್ಚಿನ ರೇಖಾಚಿತ್ರಗಳನ್ನು ಸೇರಿಸುವ ಮೂಲಕ ಅದನ್ನು ಸುಧಾರಿಸಬಹುದೇ ಎಂದು ನೋಡೋದಕ್ಕೆ ಹೇಳಬಹುದು. ನೀಲಿ ನಕ್ಷೆಯಲ್ಲಿನ ಆಯಾಮಗಳನ್ನು ಬಳಸಿಕೊಂಡು ವಿಸ್ತೀರ್ಣ, ಸುತ್ತಳತೆ ಮುಂತಾದವುಗಳನ್ನ ಕಂಡುಹಿಡಿಯಬಹುದು. ಮುಂದುವರೆದು ವೃತ್ತದ ವಿಸ್ತೀರ್ಣ. ಇಲ್ಲಿ ತೋರಿಸಿರುವಂತೆ ಕಾಗದವನ್ನು ವಿವಿಧ ಭಾಗಗಳಾಗಿ ಕತ್ತರಿಸಿ ಅವುಗಳನ್ನು ಸಮಾಂತರ ಚತುರ್ಭುಜವಾಗಿ ಜೋಡಿಸಿ ಬಳಿಕ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಮೂಲಕ ವೃತ್ತದ ವಿಸ್ತೀರ್ಣವನ್ನ ನಿರ್ಧರಿಸಬಹುದು. ನೆಕ್ಸ್ಟ್, ಕನಸಿನ ತೋಟ. ವಿದ್ಯಾರ್ಥಿಗಳಲ್ಲಿ ತಮ್ಮ ಇಚ್ಛೆಯ ಉದ್ಯಾನದ ರೇಖಾಚಿತ್ರಗಳನ್ನು ಮಾಡುವುದಕ್ಕೆ ಮತ್ತು ವಿವಿಧ ಸಸ್ಯಗಳನ್ನು ಹೆಸರಿಸುವುದಕ್ಕೆ ಹೇಳಬಹುದು. ಪ್ರತಿ ವಿಧದ ಸಸ್ಯ, ಹುಲ್ಲು, ಹಾಸು, ಪಾತಿಸಾಲು, ಅಗತ್ಯವಿರುವ ಬೇಲಿ ಇತ್ಯಾದಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕೆಂದು ವಿದ್ಯಾರ್ಥಿಗಳಿಗೆ ಹೇಳಬಹುದು. ಕೊನೆಯದಾಗಿ ಕಾಗದದ ಕರಕುಶಲ ಕಲೆ. ವಿದ್ಯಾರ್ಥಿಗಳಿಗೆ ತಮಗೆ ತೋಚಿಸಿದಂತ ಪ್ರಮಾಣವನ್ನು ಅಂದ್ರೆ ಸ್ಕೇಲ್ ಫ್ಯಾಕ್ಟರ್ ಬಳಸಿ ತಮ್ಮ
ಕೋಣೆಗಳನ್ನು ಕಾಗದದ ಮಾದರಿಯನ್ನು ರಚಿಸುವುದಕ್ಕೆ ಹೇಳಬಹುದು. ವಿದ್ಯಾರ್ಥಿಗಳು ಬಳಿಕ ತಮ್ಮ ಕಾಗದದ ಮಾದರಿಗಳನ್ನು ಅದಲು ಬದಲು ಮಾಡಿಕೊಂಡು ಅಳತೆಯ ಪ್ರಮಾಣವನ್ನು ಮತ್ತು ಏಕಮಾನಗಳ ಪರಿವರ್ತನೆಗಳನ್ನು ಬಳಸಿಕೊಂಡು ಕೋಣೆಯಲ್ಲಿನ ವಿವಿಧ ವಸ್ತುಗಳ ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನು ಕೂಡ ಕಂಡುಹಿಡಿಯಬಹುದಾಗಿದೆ. ನೆಕ್ಸ್ಟ್, ಮೌಲ್ಯಮಾಪನ ವಿಧಗಳು. ಯೋಜನೆಗಳನ್ನು ಅಂದರೆ ಪ್ರಾಜೆಕ್ಟ್ ವರ್ಕ್ಸ್ ರಚಿಸುವ ವಿದ್ಯಾರ್ಥಿಗಳು ಹೆಚ್ಚಾಗಿ ವಿಷಯಗಳನ್ನು ಅರಿತುಕೊಂಡಿರಬಹುದು. ಈ ಕೆಳಗಿನಂತಹ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ದಿನಪತ್ರಿಕೆ ಅಥವಾ ಇತರ ಹಾಳೆಗಳಲ್ಲಿ ವರ್ಗಗಳನ್ನು ರಚಿಸಿ ಮನೆ ಬಳಕೆ ವಸ್ತುಗಳು, ಬಟ್ಟೆಗಳು ಇತ್ಯಾದಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು. ಅದರ ಜೊತೆಗೆ ಆಯತಗಳು, ಸಮಾಂತರ ಚತುರ್ಭುಜಗಳು, ವರ್ಗಗಳು, ವೃತ್ತಗಳು ಮುಂತಾದ ಅನೇಕ ಆಕೃತಿಗಳನ್ನು ಸಂಯೋಜಿಸುವ ಮೂಲಕ ರೂಪುಗೊಂಡ ಆಕೃತಿಗಳ ಸುತ್ತಳತೆಯ ವಿಸ್ತೀರ್ಣವನ್ನು ಕೂಡ ನಿರ್ಧರಿಸಬಹುದಾಗಿದೆ. ಬಹುಭುಜಾಕೃತಿಯನ್ನು ತ್ರಿಭುಜಗಳಾಗಿ ವಿಭಜಿಸಿ ಅದರ ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನು ಕೂಡ ನಿರ್ಧರಿಸಬಹುದಾಗಿದೆ. ಇಲ್ಲಿಯವರೆಗೆ ನಾವು ಏನನ್ನ ಕಲಿತಿದ್ದೀವಿ ಅಂತ ನೋಡಿದಾಗ, ನಾವು ವಿಸ್ತೀರ್ಣ ಮತ್ತೆ ಸುತ್ತಳತೆಯನ್ನ ಅಳೆಯುವ ವಿವಿಧ ವಿಧಾನಗಳ ಬಗ್ಗೆ ತಿಳ್ಕೊಂಡ್ವಿ. ನಾವು ನಿಯಮಿತ ಮತ್ತು ಅನಿಯಮಿತ ಆಕೃತಿಗಳ ವಿಸ್ತೀರ್ಣ ಮತ್ತು ಸುತ್ತಳತೆಯ ಪರಿಕಲ್ಪನೆಯನ್ನ ದೃಶ್ಯೀಕರಿಸೋದಕ್ಕೆ ಪ್ರಯತ್ನಿಸಿದೀವಿ. ವಿಸ್ತೀರ್ಣದ ಏಕಮಾನಗಳನ್ನ ಪರಿವರ್ತಿಸುವುದಕ್ಕಾಗಿ ಉದ್ದದ ಏಕಮಾನಗಳನ್ನ ಅನ್ವಯಿಸುವ ಮೂಲಕ ಏಕಮಾನಗಳನ್ನ ಪರಿವರ್ತಿಸುವ ಬಗ್ಗೆ ಮಾತಾಡ್ತಾ ಹೋಗಿದ್ದೀವಿ. ವಿವಿಧ ಆಕೃತಿಗಳ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರಗಳನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ನಾವು ಆಯತದ ಸಮರೂಪ ಭಾಗಗಳನ್ನು ಮತ್ತು ತ್ರಿಭುಜಗಳು ಮತ್ತು ಸಮಾಂತರ ಚತುರ್ಭುಜಗಳನ್ನ ವಿಸ್ತೀರ್ಣವನ್ನ ನಿರ್ಧರಿಸುವಾಗ ತ್ರಿಭುಜಗಳು ಹೇಗೆ ಸಮಾಂತರ ಚತುರ್ಭುಜವಾಗಿ ರೂಪುಗೊಳ್ತವೆ ಎಂಬುದನ್ನ ನಾವು ಅರಿತುಕೊಂಡ್ವಿ. ಸುತ್ತಳತೆ ಮತ್ತು ವಿಸ್ತೀರ್ಣಕ್ಕೆ ಸಂಬಂಧಿಸಿದಂತೆ ನಾವು ಕೆಲವು ಆಸಕ್ತಿದಾಯಕ ಮಾಹಿತಿಯನ್ನ ತಿಳ್ಕೊಂಡ್ವಿ. ತರಗತಿಯಲ್ಲಿ ಮಾಡಬಹುದಾದ ಚಟುವಟಿಕೆಗಳನ್ನ ಮತ್ತೆ ಪ್ರಾಜೆಕ್ಟ್ ವರ್ಕ್ ಗಳನ್ನ ಅಸೆಸ್ಮೆಂಟ್ ಮಾಡೋದ್ ಹೇಗೆ, ಮೌಲ್ಯಮಾಪನ ಸೂಚನೆಗಳನ್ನ ನಾವು ವಿಧಾನಗಳನ್ನ ಸಹ ಈಗ ನೋಡಿದ್ದೇವೆ. ಇದು ನಮ್ಮ ಮಾಡ್ಯೂಲ್ನ ಪರಿಕಲ್ಪನೆ ನಕ್ಷೆ ಆಗಿತ್ತು. ಆಕೃತಿಗಳು ಈ ಪರಿಕಲ್ಪನೆಯ ಕೆಳಗೆ ನಾವು ನೋಡುವಂತದ್ದು ಸಮರೂಪ ಭಾಗಗಳು, ಇದರ ವಿಸ್ತೀರ್ಣ, ಪರಿಧಿ ಮತ್ತೆ ಸುತ್ತಳತೆಯ ಬಗ್ಗೆ. ಇದರಲ್ಲಿ ಬೇರೆ ಬೇರೆ ಆಕೃತಿಗಳು, ವರ್ಗ, ಆಯತ, ಸಮಾಂತರ ಚತುರ್ಭುಜ, ತ್ರಿಭುಜ, ವೃತ್ತಗಳು, ಅನಿಯಮಿತ ಆಕೃತಿಗಳು ಮತ್ತೆ ಸಂಯೋಜಿತ ಆಕೃತಿಗಳು, ಈ ಎಲ್ಲದರ ಬಗ್ಗೆ ನಾವು ಆಕೃತಿಗಳನ್ನಾಗಿ ಪರಿಗಣಿಸಿ ಅದರ ವಿಸ್ತೀರ್ಣ ಮತ್ತೆ ಸುತ್ತಳತೆಯನ್ನ ನಾವು ಕಂಡುಹಿಡಿತಾ ಹೋಗ್ಬೋದು. ಇದರ ಜೊತೆಗೆ ಸತ್ಯ ಸಂಗತಿಗಳು, ಅನ್ವಯಗಳು, ಚಟುವಟಿಕೆಗಳು, ಮೌಲ್ಯಮಾಪನ ಮಾಡೋದು ಹೇಗೆ ಅನ್ನೋದನ್ನ ಸಹ ನಾವು ಈ ಒಂದು ಮಾಡ್ಯೂಲ್ನಲ್ಲಿ ಮಾಡಿದ್ರಿಂದ ಇದು ನಮ್ಮ ಪರಿಕಲ್ಪನೆ ನಕ್ಷೆ ಆಗಿದೆ. ಓವರ್ ಟು ಯು ಯಲಪ್ಪ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಶಿಕ್ಷಕ ಮಿತ್ರರೇ, ಇಲ್ಲಿವರೆಗೆ ಕ್ಷೇತ್ರ ಗಣಿತ ಎಂಬ ಪರಿಕಲ್ಪನೆಯನ್ನ ತುಂಬಾ ಆಸಕ್ತಿದಾಯಕವಾಗಿ, ಅನುಭವಾತ್ಮಕವಾಗಿ, ತುಂಬಾ ಅರ್ಥಗರ್ಭಿತವಾಗಿ, ವಿವಿಧ ಪಾತ್ರಗಳಲ್ಲಿ ವಿವಿಧ ಚಟುವಟಿಕೆಗಳೊಂದಿಗೆ ಪ್ರಸ್ತುತಪಡಿಸಿದಂತಹ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಸುಗಮ ಕಾರ್ಯತಂಡಕ್ಕೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಸ್ನೇಹಿತರೇ, ತುಮಕೂರು ಮತ್ತು ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಬರತಕ್ಕಂತಹ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರಿಗಾಗಿ ಮತ್ತೆ ಶೈಕ್ಷಣಿಕ ಸಂಪನ್ಮೂಲವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಕೇರಿಂಗ್ ವಿತ್ ಕಲರ್ ಸಂಸ್ಥೆಯು ಟೀಚೋಪಿಯಾ ಎಂಬ ಆಪ್ ಅನ್ನ ಬಿಡುಗಡೆ ಮಾಡಿದೆ. ಸೊ ಈ ಒಂದು ಆಪ್ ನಲ್ಲಿ ತುಂಬಾ ಅನುಭವಾತ್ಮಕವಾದಂತಹ ಪರಿಕಲ್ಪನೆಗಳನ್ನ, ಪಠ್ಯ ವಸ್ತುಗಳನ್ನು ತಾವು ನೋಡಬಹುದು. ಇಲ್ಲಿವರೆಗೂ ಏನು ಪ್ರಸ್ತುತಪಡಿಸಿದ್ರು ಕ್ಷೇತ್ರ ಗಣಿತ ಅಂತ ಪರಿಕಲ್ಪನೆ ಕೂಡ ಒಂದು ಉತ್ತಮ ಉದಾಹರಣೆ ಅಂತ ಹೇಳಬಹುದು. ಈ ಒಂದು ಟೀಚೋಪಿಯಾ ಆಪ್ ನಲ್ಲಿ ತುಂಬಾ ಅನುಭವಾತ್ಮಕವಾದಂತಹ ಪಠ್ಯ ವಸ್ತು ಅಂತ ನೋಡಬಹುದು. ಅಂದ್ರೆ ಪಾಠ ಯೋಜನೆಗಳಿರ್ಬೋದು, ಅಭ್ಯಾಸ ಹಾಳೆಗಳಿರ್ಬೋದು, ಪಿಬಿಎಲ್ ಮಾಡ್ಯೂಲ್ಸ್ ಇರ್ಬೋದು, ಮತ್ತೆ ಸ್ಪೋಕನ್ ಇಂಗ್ಲಿಷ್ ವಿಡಿಯೋಸ್ಗಳಿರ್ಬೋದು. ಸೊ ಇವೆಲ್ಲ ಪಠ್ಯ ವಸ್ತುವನ್ನ ನಾವು ರಚನಾವಾದದ ಒಂದು ಗೈಡ್ಲೈನ್ಸ್ ಮೇರೆಗೆ, ಮತ್ತೆ ನಿಷ್ಠ ಹೇಳುವಂತೆ ಥೀಮ್ ಬೇಸ್ಡ್ ಆಗಿ, ಮತ್ತೆ DSCERT ಗೈಡ್ಲೈನ್ಸ್ ಪ್ರಕಾರವಾಗಿ ನಾವು ಈ ಒಂದು ಪಠ್ಯ ವಸ್ತುವನ್ನ ತಯಾರಿಸಿದ್ದೇವೆ. ಸೊ ಹೀಗಾಗಿ ಈ ಒಂದು ಆಪ್ ಅನ್ನ ತಾವು ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಬನ್ನಿ. ಹಾಗಾದ್ರೆ ಈ ಒಂದು ಕ್ಷೇತ್ರ ಗಣಿತ ಎಂಬ ಒಂದು ಪರಿಕಲ್ಪನೆಗಳು ಯಾವೆಲ್ಲ ತರಗತಿಯಲ್ಲಿ ಮತ್ತೆ ಯಾವೆಲ್ಲ ಅಧ್ಯಾಯಗಳಲ್ಲಿ ಬಂದಿದೆ ಅಂತ ನೋಡೋದಾದ್ರೆ 6ನೇ ತರಗತಿಯಲ್ಲಿ ಅಧ್ಯಾಯ 10 ಕ್ಷೇತ್ರ ಗಣಿತ ಒಂದು ಅಧ್ಯಾಯದಲ್ಲಿ ಬಂದಿದೆ. ಹಾಗೆ 7ನೇ ತರಗತಿಯಲ್ಲಿ ನೋಡೋದಾದ್ರೆ ಅಧ್ಯಾಯ 11 ವಿಸ್ತೀರ್ಣ ಮತ್ತು ಸುತ್ತಳತೆ ಅಂತ ಒಂದು ಅಧ್ಯಾಯದಲ್ಲಿ ಈ ಒಂದು ಕ್ಷೇತ್ರ ಗಣಿತ ಎಂಬ ಪರಿಕಲ್ಪನೆಯನ್ನ ಪರಿಚಯಿಸಲಾಗಿದೆ.